ಯಾಕೆ ನನ್ನ ಕೂಡ ಹಾಕಿ ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ಏನಾಯ್ತು? ಎಜೆ ಅಂತರಾತೆ ಎದ್ದಿದ್ರು, ಮಾತ್ರೆ ಕೊಡೋಣ ಅಂತ ಬಂದೆ, ಕೂಗಾಡ್ತಾ ಇದಾರೆ. ನೀವಾದ್ರೂ ಒಂದ್ ಮಾತು ಹೇಳಿ. ಅಂತರ, ನಿನ್ನ ಆರೋಗ್ಯ? ಜೋ, ಆ ಹೆಸರು ಕೇಳಿ ಕೇಳಿ ನನ್ನ ತಲೆ ಚಿಟ್ಟ ಹಿಡಿತಾ ಇದೆ. ಸಾಕು ಸಾಕು, ಪ್ಲೀಸ್ ಆ ಹೆಸರು ಹೇಳ್ಬೇಡಿ. ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ, ನಾನಿದ್ದೀನಿ, ಏನೂ ಆಗಲ್ಲ. ಅಕ್ಕ, ಅವ್ರು ನಿಮ್ಗೆ ಮಾತ್ರೆ ಕೊಡಕ್ ಬಂದ್ರು, ಮಾತ್ರೆ ನಿಮ್ಗೋ ಟೈಮ್ ಆಯ್ತಲ್ಲ, ಅದಕ್ಕೆ. ನೀವ್ ಈ ತರ ಮಾಡಿದ್ರೆ ಪಾಪ ಅವ್ರಿಗೆ ಬೇಜಾರಾಗಲ್ವಾ? ನೋಡಿ, ನಿಮ್ಗ್ ಯಾಕೆ ಅರ್ಥ ಆಗ್ತಿಲ್ಲ? ನಾನು ರೂಪನ್ ನೋಡ್ಬೇಕು, ಅಟ್ಲೀಸ್ಟ್ ನನ್ ಫೋನ್ ಆದ್ರೂ ಕೊಡಿ, ನಾನು ರೂಪನ್ ಕರೆಸ್ಕೋತೀನಿ. ನೀವೆಲ್ರು ಪದೇ ಪದೇ ಈ ರೀತಿ ಬರ್ತಿದ್ರೆ ನನ್ ಏನಂತ ಹೇಳಿ? ಅದು ಅಲ್ಲದೆ ಇಲ್ಲಿ ಏನ್ ನಡೀತಿದೆ ಅನ್ನೋದು ನನ್ಗೆ ಅರ್ಥನೇ ಆಗ್ತಿಲ್ಲ. ನೀವು ಮಾತ್ರೇನೂ ಕೊಡ್ಬೇಡಿ, ನನ್ ನೋಡ್ಕೋಬೇಡಿ, ಈವನ್ ನನ್ನ ಕೇರು ಮಾಡ್ಬೇಡಿ. ದಯವಿಟ್ಟು ನನ್ನನ್ನ ನನ್ನ ಪಾಡಿದ್ ಬಿಟ್ಬಿಡಿ, ನಾನು ಇಲ್ಲಿಂದ ಹೊರಟೋಗ್ತೀನಿ. ರೂಪ ಅಂದ್ರೆ ಇವ್ರ ಜೊತೆ ಇದ್ರಲ್ಲ ಅಸಿಸ್ಟೆಂಟು, ಅವರೇ ಅನ್ಸತ್ತೆ ಅಲ್ವಾ ಅಕ್ಕ? ನೋಡಿ, ಅವಳು ನನ್ನ ಕೆಲ್ಸದಲ್ಲಿ ಮಾತ್ರ ಅಸಿಸ್ಟೆಂಟ್, ಮೋರ್ ಓವರ್ ನಾವಿಬ್ರು ಅಕ್ಕ ತಂಗಿದಿರ್ ತರ ಇದೀವಿ. ಅಷ್ಟೇ ತಾನೆ, ನಾ ಕರ್ಸ್ತೇನೆ. ಸರಿ ಅಜಯ್, ಕರ್ಸೋ ವ್ಯವಸ್ಥೆ ನಾನು ಮಾಡ್ತೀನಿ. ನೀವ್ ಯಾರೇ ಅದನ್ನೆಲ್ಲ ಮಾಡಕ್ಕೆ? ನೋಡಿ, ನಿಮ್ ಮುಖಗಳು ನೋಡೋದಕ್ಕೂ ನನ್ಗೆ ಇಷ್ಟ ಇಲ್ಲ. ಇವ್ರೊಬ್ಬರನ್ನ ಬಿಟ್ಟು ನೀವೆಲ್ಲ ಇಲ್ಲಿಂದ ಹೊರಟೋಗಿ, ಪ್ಲೀಸ್ ಹೊರಟೋಗಿ. ನಾನಿಷ್ಟು ಪ್ರೀತಿಯಿಂದ ನೋಡ್ಕೊಳಕ್ ಬಂದ್ರು ಅಂತರ ಅತ್ತೆ ಈ ಲೀಲಾಗೆ ಹತ್ರ ಆಗ್ತಾ ಇದಾರಲ್ಲ, ಇಷ್ಟು ಬೇಗ ಹೇಗ ಅವ್ರನ್ನ ಒಲ್ಸ್ಕೊಳಕ್ ಸಾಧ್ಯ? ಓಕೆ ಅಜಯ್. ಅಪ್ಪನ್ ಲೈಫ್ ಚೆನ್ನಾಗೇ ಇರುತ್ತೆ. ಸದ್ಯ ಕನ್ಫ್ಯೂಷನ್ಸ್ ಇರ್ಬೋದು, ಆದ್ರೆ ನಾನ್ ಗ್ಯಾರಂಟಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನೋ ವರೀಸ್, ಗ್ಯಾರಂಟಿ ಗ್ಯಾರಂಟಿ 100%. ಇವಾಗ ನಾನು ಸ್ವಲ್ಪ ಸಮಾಧಾನವಾಗಿರ್ಬೋದು, ಮತ್ತೆ ಈ ದುಃಖ ಕಣ್ಣೀರಲ್ಲ ನಂಗೆ ಜಾಸ್ತಿ ಬರಲ್ಲ, ಇಲ್ಲಿಂದ ಇಲ್ಲಿವರೆಗೆ ಬರುತ್ತೆ, ಅದಕ್ಕಿಂತ ಮೇಲೆ ದುಃಖ ಹೋಗಕ್ ಬಿಡೋದೇ ಇಲ್ಲ. ನಾನು ನೀವು ಹೇಳಿದ್ಮೇಲೆ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ಅದೆಲ್ಲ ಇರ್ಲಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ಏನು ಅಂತ ಹೇಳಿ ವಿಶ್ವರೂಪ್ ಸರ್, ನನ್ನ ಹೆಂಡತಿ ಮಾತ್ಕೆ ಸಿಗ್ತಿಲ್ಲ, ಹತ್ರ ಹೋದ್ರೆ ಸಾಕು ಒಳ್ಳೆ ಮೈಮೇಲೆ ದೆವ್ವ ಬಂದಂಗೆ ಆಡ್ತಾಳೆ. ಈ ಲೇಡೀಸು ಒಂಥರ ಮಕ್ಕಳಿದಾಗೆ, ಅವ್ರು ಅಳ್ತಿರ್ಬೇಕಾದ್ರೆ ನಾವು ಮಧ್ಯಕ್ಕೆ ಹೋಗಿ ಸಮಾಧಾನ ಏನಾದ್ರೂ ಮಾಡಿದ್ರೆ ಅಲ್ಲಿಗೆ ಕತೆ ಮುಗೀತು. ಇನ್ನು ಒಂದು ವಾರ ಅಳ್ತಾನೇ ಇರ್ತಾರೆ, ಎಷ್ಟು ಸಮಾಧಾನ ಮಾಡಿದ್ರು ಅಷ್ಟೇ. ಮತ್ತೆ ಏನ್ ಮಾಡೋದು ಅಂತೀರಾ? ಐ ವಿಲ್ ಟೆಲ್ ಯು. ಈ ಲೇಡೀಸ್ ಅಳ್ತಿರ್ಬೇಕಾದ್ರೆ ಅವ್ರನ್ನ ಅಳಕ್ ಬಿಡ್ಬೇಕು, ಅವ್ರ ಮುಂದೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ಬೇಕು, ಆದ್ರೆ ಸಮಾಧಾನ ಮಾಡಕ್ಕೆ ಹೋಗ್ಬಾರ್ದು. ಆವಾಗ ಏನಾಗುತ್ತೆ, ತಲೆ ಕೆಡುತ್ತೆ. ತಲೆ ಕೆಟ್ಟು ನಾನು ಇಷ್ಟೆಲ್ಲಾ ಅಳ್ತಾ ಇದ್ರು ನನ್ನ ಗಂಡ ನನ್ನ ಸಮಾಧಾನ ಮಾಡಕ್ ಬರ್ತಿಲ್ವಲ್ಲ ಅಂತ ತಲೆ ಕೆಟ್ಟು ನಿಮ್ಮ ಹತ್ರ ಬರ್ತಾರೆ. ಅವಾಗ ನೀವು ಪ್ರೀತಿಯಿಂದ ಅವರಿಗೆ ಸಮಾಧಾನ ಕೊಟ್ರೆ ಅಷ್ಟೇ ಸಾಕು, ಕರಗಿ ನೀರಾಗಿ ಆ ಕಡೆ ಅರಬ್ಬಿ ಸಮುದ್ರಕ್ಕೂ ಈ ಕಡೆ ಬಂಗಾಳ ಕೊಳ್ಳಿಗೂ ಹರಿದಾಡ್ಬಿಡ. ಅಲ್ಲ ಸರ್, ಮದ್ವೆ ಏನೋ ಚೆನ್ನಾಗಿದ್ರೆ ನಮ್ ಕೆಲ್ಸ ನೋಡಿ ನೀವು ಥ್ಯಾಂಕ್ಸ್ ಹೇಳೋದ್ರಲ್ಲಿ ಅರ್ಥ ಇದೆ, ಆದ್ರೆ ಮದ್ವೆ ಅರ್ಧಕ್ಕೆ ನಿಂತೋಗಿರುವಾಗ ಥ್ಯಾಂಕ್ಸ್ ಯಾಕೆ ಸರ್? ಅಂತರಗೋಸ್ಕರ. ಅಂತರ ನಮ್ಮ ಯಾರನ್ನೂ ಮಾತಾಡಿಸ್ತಾ ಇಲ್ಲ, ಅವಳು ಬಾಯಲ್ಲಿ ಬರ್ತಾ ಇರೋದು ಬರೀ ನಿಮ್ಮ ಹೆಸರು ಮಾತ್ರ. ಅವಳು ಅಷ್ಟು ನಿಮ್ಮ ಹೆಸರನ್ನ ಹೇಳ್ತಾ ಇದ್ದಾಳೆ ಅಂದ್ರೆ ನೀವು ಅವಳನ್ನು ಅಷ್ಟು ಕೇರ್ ಮಾಡಿದ್ದೀರಾ ಅಂತ. ನನ್ನ ಆಬ್ಸೆನ್ಸಲ್ಲಿ ನನ್ನ ಅಂತರನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂದಮೇಲೆ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತಾ. ಸರ್, ನಂಗೆ ಎರಡು ವಿಷಯ ಅರ್ಥ ಆಗ್ತಿಲ್ಲ. ಒಂದು, ನಮ್ಮ ಮೇಡಮ್ ಹೆಸರನ್ನ ತಪ್ಪಾಗಿ ಹೇಳ್ತಿದ್ದೀರಾ. ಇನ್ನೊಂದು, ತಾಳಿ ಕಟ್ಟೋ ಟೈಮಲ್ಲಿ ನೀವು ಮೇಡಮ್ನ ನೋಡಿ ಮದ್ವೆನೇ ಅರ್ಧಕ್ಕೆ ನಿಲ್ಸಿದ್ರಿ.
ಮೇಡಮ್ ನಿಮ್ಮನ್ನ ನೋಡಿ ಮೂರ್ಛೆ ತಪ್ಪಿದ್ರು. ಇಲ್ಲಿ ಏನೋ ಬೇರೆ ವಿಷಯ ಇದೆ ಅನ್ಸ್ತಿದೆ ಸರ್. ಎಲ್ಲ ನಿಮಗೆ ನಿಧಾನ ಗೊತ್ತಾಗತ್ತೆ. ಬಟ್ ಈಗ ನನ್ನೊಂದು ರಿಕ್ವೆಸ್ಟ್ ಇದೆ. ಹೇಳಿ ಸರ್. ನನ್ನಿಂದ ಸಾಧ್ಯ ಆದ್ರೆ ಖಂಡಿತ ಮಾಡ್ತೀನಿ. ಅಂತರ ನಿಮ್ಮನ್ನ ನೋಡಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದಾಳೆ. ಸೊ ಅವಳಿಗೋಸ್ಕರ ನೀವು ನಮ್ಮ ಮನೇಲಿ ಇರ್ತೀರಾ? ಸರ್ ಆಗ್ಲೇ ಹೇಳಿಲ್ವಾ, ಅವ್ರ ಹೆಸರು ಅಂತರ ಅಲ್ಲ, ಪ್ರಾರ್ಥನಾ. ನೀವ್ ಯಾರನ್ನೋ ನಮ್ ಮೇಡಮ್ ಅನ್ಕೊಂಡು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ಯಾರನ್ನೋ ಅನ್ಕೊಳ್ಳೋದಕ್ಕೆ ನಂದು ಅಂತರಂದು ನಾರ್ಮಲ್ ರಿಲೇಶನ್ಶಿಪ್ ಅಲ್ಲ. ಅವಳು ನನ್ನ ಹೆಂಡತಿ. ಒಬ್ರನ್ನೊಬ್ರು ಜೀವಕ್ಕೆ ಜೀವ ಕೊಡೋಷ್ಟು ಪ್ರೀತಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ನನ್ನ ಹೆಂಡತಿ ಅವಳು. ಸರ್ ಮೇಡಮ್ಗೆ ಮದ್ವೆನೇ ಆಗಿಲ್ಲ, ಅವ್ರಿಗಂತ ಯಾವುದೇ ಫ್ಯಾಮಿಲಿನೂ ಇಲ್ಲ, ನಾವೇ ಅವ್ರ ಫ್ಯಾಮಿಲಿ ಆಗಿದ್ದೀವಿ. ಅಂಥದ್ರಲ್ಲಿ ನೀವು ಮೇಡಮ್ಗೆ ಮದ್ವೆ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ದೀರಾ? ನಾನು ಇದನ್ನ ನಂಬಲ್ಲ ಸರ್. ನೀವು ಹೇಳೋ ಪ್ರಕಾರ ಅವಳಿಗೆ ಮದ್ವೆನೇ ಆಗದೆ ಅವಳಿಗೊಂದು ಫ್ಯಾಮಿಲಿನೇ ಇಲ್ಲದೆ ಈ ಫೋಟೋ ಇಲ್ಲಿ ಹೇಗೆ ಬರುತ್ತೆ? ಸಾರಿ ಸರ್. ಡಾಕ್ಟರ್ ಏನೋ ಮೆಮೊರಿ ಲಾಸ್ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ಆದ್ರೆ ಅವಳ ನೆನಪಲ್ಲೇ ಇದ್ದ ಈ ಮನೆಗೆ ಅವಳೇ ಬಂದ್ರು. ಈ ಮನೆ ಅವಳಗ್ ನೆನಪಿಲ್ಲ ಅನ್ನೋ ನೋವಿದೆಯಲ್ಲ, ತುಂಬಾ ಕಾಡುತ್ತೆ. ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಸರ್. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಅಂತರನ ಮುಂದೆ ಅಪರಿಚಿತನಾಗಿ ನಿಲ್ಲೋ ನೋವು ಮುಂದೆ ಇದು ಯಾವುದು ನಂಗೆ ನೋವು ಅನ್ಸಲ್ಲ ರೂಪ ಅವ್ರೆ. ಹೇಳಿ ಸರ್, ನಾನೇನ್ ಮಾಡ್ಬೇಕು ಹೇಳಿ. ಅಂತರ ಇನ್ ಮುಂದೆ ಈ ಮನೇಲೆ ಇರ್ತಾನೆ, ಆದ್ರೆ ಅಂತರಂಗ್ ನೆನಪಿರೋದು ನೀವು ಮಾತ್ರ. ಸೊ ಅವಳು ಸರಿ ಹೋಗೋವರೆಗೂ ನೀವು ಈ ಮನೇಲೇ ಇರ್ಬೇಕು. ಖಂಡಿತ ಇರ್ತೀನಿ ಸರ್. ನೀವು ಮೇಡಮ್ನ ಎಷ್ಟೊಂದು ಪ್ರೀತಿಸ್ತೀರಾ, ನಿಮ್ ಪ್ರೀತಿ ಸೋಲ್ಬಾದ್ ಸರ್, ನಾನು ಇರ್ತೀನಿ. ಥ್ಯಾಂಕ್ ಯು ರೂಪ ಅವರೇ. ಅಂಡ್ ಇನ್ನೊಂದು ವಿಷಯ, ಮದುವೆ ಮನೇಲಿ ನಡೆದಿರೋದು ಯಾವುದು ಅಂತರಂಗ್ ನೆನಪಿಲ್ಲ. ಅಂಡ್ ಅದು ನೆನಪಾಗದೇ ಇರೋದೇ ಒಳ್ಳೇದು. ಓಕೆ ಸರ್. ಅಥವಾ ನಿನಗೆ ಅದನ್ನು ತಿಳ್ಕೊಳ್ಳೋ ಆಸಕ್ತಿನೇ ಇಲ್ವಾ? ಅಮ್ಮ ಅದು ಇಲ್ಲ ಕಣೋ. ನಾನು ತುಂಬಾ ತಪ್ಪು ಮಾತಾಡ್ತಿದ್ದೀನಿ ಅಂತ ನಿನಗೆ ಅನ್ನಿಸ್ತಿರಬಹುದು, ಆದ್ರೆ ನನಗೂ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಈಗ ನನ್ನ ಕಣ್ಣು ಕಾಣ್ತಿರೋದು ಲೀಲಾ ಕಣ್ಣೀರ್ ಮಾತ್ರ. ಹಾಗಂತ ಅವಳು ಅಳ್ತಾ ಇಲ್ಲ, ಅವಳು ಅಳೋದೂ ಇಲ್ಲ. ಇನ್ನೆಂಥ ಅಗ್ನಿ ಪರೀಕ್ಷೆ ಬಂದ್ರು ಅವಳು ಅಳೋದಿಲ್ಲ. ಯಾಕೆ ಗೊತ್ತಾ? ಅವಳು ತೇಳುತ್ತೆ. ಮನಸ್ಸಲ್ಲಿರೋ ಕಿಚ್ಚನ್ನೆಲ್ಲ ಹಾಗೆ ಅದು ಬಿಟ್ಕೊಂಡು ಎಲ್ರ ಮುಂದೆ ನಗ್ನಗ್ತಾ ಓಡಾಡ್ತಿದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಿದೆ ರಾಮ್. ಅವಳ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ಕಂಡ ಕನಸೆಲ್ಲ ನೀರಲ್ಲಿ ಕೊಚ್ಚೋಯ್ತಲ್ಲ ಅಂತ ನಿಂತ ಜಾಗದಲ್ಲೇ ಕುಸಿದು ಬಿದ್ದಿರೋಳು. ಆದ್ರೆ ಲೀಲಾ ಅದ್ಯಾವುದನ್ನು ಮಾಡ್ಲಿಲ್ಲ. ಈ ಮನೆ ಚೆನ್ನಾಗಿರ್ಬೇಕು, ಮೀನ್ ಚೆನ್ನಾಗಿರ್ಬೇಕು, ಅಂತರ ಚೆನ್ನಾಗಿರ್ಬೇಕು ಅಂತ ಮನೆಗೆ ಭುಜ ಕೊಟ್ಟು ನಿಂತಿದ್ದಾಳೆ. ಅಂತ ಲೀಲಾಗೆ ನೀನ್ ಏನು ಉತ್ತರ ಕೊಡ್ತೀಯ ರಾಮ್? ಅವಳು ಬಂದು ನಿನ್ನ ಪ್ರಶ್ನೆ ಮಾಡೋದಿಲ್ಲ, ಆದ್ರೆ ಅವಳಿಗೆ ಉತ್ತರ ಕೊಡಬೇಕು ಅಂತ ನಿನ್ ಮನಸ್ಸಾಕ್ಷಿಗೆ ಅನ್ನಿಸ್ಬೇಕಲ್ವಾಪ್ಪ.
ಇವತ್ತು ನೀನ್ ಸುಮ್ಮನಿರಬಹುದು, ಆದ್ರೆ ಅಕಸ್ಮಾತ್ ಅವಳಾಗೆ ಬಂದು ಈ ಮನೇಲಿ ನನ್ನ ಸ್ಥಾನ ಏನು ಅಂತ ನಿನ್ನ ಕೇಳಿದ್ರೆ ಅವಳಿಗೆ ಉತ್ತರ ಕೊಡ್ಬೇಕಲ್ವಪ್ಪ? ಒಂದು ಉತ್ತರ ರೆಡಿ ಮಾಡಿಟ್ಕೋ. ಬೇಡ್ವಾ? ಏನ್ ಹೇಳ್ತಿದ್ಯಾ ರೂಪಾ? ನನಗೂ ಈ ಮನೆಗೂ ಏನ್ ಸಂಬಂಧ ಇದೆ ಅಂತ ನಾನು ಇಲ್ಲಿರ್ಬೇಕು? ನೋಡು, ಅವ್ರು ಏನೇ ಹೇಳಿದ್ರು ಆ ಮಾತನ್ನ ನೀನ್ ನಂಬೇಡ, ಅವ್ರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಅಯ್ಯೋ ಮೇಡಮ್, ಸೂರ್ಯಗೆ ನಿಮ್ಗೆ ಏನಾಗ್ಬೇಕಾಗಿದೆ? ನಿಮ್ ಮನೆಯವ್ರು ನಿಮ್ಮನ್ನ ತುಂಬಾನೇ ತುಂಬಾ ಪ್ರೀತಿ ಮಾಡ್ತಾರೆ, ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾರೆ, ಯಾವಾಗ್ಲೂ ನಿಮ್ ಬಗ್ಗೆನೆ ಮಾತಾಡ್ತಿರ್ತಾರೆ ಮೇಡಮ್. ಅದಕ್ಕೆ ನಾನ್ ಏನ್ ಮಾಡಕ್ಕಾಗತ್ತೆ ರೂಪಾ? ಅವ್ರು ಅನ್ಕೊಂಡಿರೋ ತರ ನಾನು ಇರಕ್ಕಾಗತ್ತಾ? ಅವ್ರು ಕಟ್ಟಿರೋ ಕನ್ಸಿಗೆ ನಾನ್ ಹೊಣೆ ಆಗಕ್ಕಾಗತ್ತಾ? ಅದ್ ಹಾಗಲ್ಲ ಮೇಡಮ್. ಆಕ್ಚುಲಿ ಅವ್ರು ರೂಪಾ, ನಾನ್ ಇಲ್ಲಿಗೆ ಹೇಗ್ ಬಂದೆ, ಅವತ್ತು ನಮ್ಗೆ ಯಾವ್ದಾದ್ರು ಈವೆಂಟ್ ಇತ್ತಾ? ಆ ಈವೆಂಟ್ ಅಲ್ಲಿ ಏನಾದ್ರು ಇವ್ರನ್ನ ಮೀಟ್ ಮಾಡಿದ್ನ? ನನ್ ಎಷ್ಟ್ ನೆನ್ಪ್ ಮಾಡ್ಕೊಂಡ್ರು ನೆನ್ಪ ಆಗ್ತಾನೆ ಇಲ್ಲ. ನನ್ ಮಗಳ ಜೀವನಕ್ ಕೊಳ್ಳಿ ಇಟ್ಟು ಆರಾಮಾಗಿ ವಾಕಿಂಗ್ ಮಾಡ್ತಾ ಇದೀಯಾ? ನೀನು ಈ ಮನೇಲೆ ಇದ್ರೆ ನನ್ ಮಗಳ ಜೀವನ ನಿಂತ ಜಾಗದಲ್ಲೇ ನಿಂತು ಪಾಚಿ ಕಟ್ಟ ಹೋಗುತ್ತೆ. ಹಾಗಾಗಕ್ ನಾನ್ ಬಿಡಲ್ಲ, ಮೊದ್ಲು ನಿನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಬೇಕು. ಹಾಯ್, ಐ ಆಮ್ ಮಿಸ್ಟರ್ ಕೌಸಲ್ಯ ಚಂದ್ರಶೇಖರ್. ಹೇಗಿದ್ದೀರಾ ನೀವು? ನನ್ಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಆದ್ರೆ ನಿಮ್ ಕಣ್ಣುಗಳು ಮನೆ ಒಳಗಡೆಕ್ಕಿಂತ ಹೊರಗಡೆನೆ ಇದೆ ಅಂತ ನಂಗೆ ಅನ್ಸ್ತಾ ಇದೆ. ಅಂದ್ರೆ ಈ ಮನೆ ಬಿಟ್ಟು ಯಾವಾಗ ಹೋಗ್ತೀನೋ ಅಂತ ನಿಮ್ ಮನ್ಸು ಹೇಳ್ತಾ ಇರ್ಬೇಕಲ್ವಾ? ನಿಮ್ಗೆ ಹೇಗ್ ಗೊತ್ತಾಯ್ತು? ಹೆಣ್ಣು ಹೆತ್ತೋಳಮ್ಮ ನಾನು, ಹೆಣ್ಮಕ್ಳು ಹೇಗೆಲ್ಲ ಯೋಚನೆ ಮಾಡ್ತಾರ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸೊ ನಾನು ಈ ಮನೆಯೊಳಲ್ಲ ಅಂತ ನೀವಾದ್ರೂ ನಂಬ್ತೀರಲ್ವಾ? ಅಯ್ಯೋ, ನೀವೇ ನಂಬಿರ್ಬೇಕಾದ್ರೆ ನಾನ್ ನಂಬದೇ ಇರ್ತೀನ? ಸದ್ಯ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವಾದ್ರೂ ಸಿಕ್ಕಿದ್ರಲ್ಲ. ನೋಡಮ್ಮ, ಇಷ್ಟ ಇಲ್ಲ ಅಂದ್ರೆ ಯಾವ ಕೆಲ್ಸನು ಮಾಡಬಾರ್ದು. ಮುಲಾಜಿಗ್ ಬಿದ್ರೆ ನಿಂಗೆ ಪ್ರಾಬ್ಲಮ್ಮು. ನೋಡು, ಈ ಮನೆಯವ್ರಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ನೀಯಾಕ್ ಇಲ್ಲಿರ್ಬೇಕು? ಇಷ್ಟಕ್ಕೂ ಅವರೇ ನಿನ್ನ ಕಟ್ ಹಾಕಿದಾರ ಅಥವಾ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಕೂಡ ಹಾಕಿದಾರ? ಇಲ್ವಲ್ಲ, ಹೇಗಿದ್ರು ವಾಕಿಂಗ್ ಬಂದಿದ್ಯ. ಇನ್ನು ನಾಲ್ಕು ಹೆಜ್ಜೆ ಗೇಟ್ ಇಂದ ಆಚೆ ಹೋದ ಮುಗೀತು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನೀನ್ ಇಲ್ಲೇ ಇರ್ಬೇಕಾಗುತ್ತೆ. ಹಾಗಂತೀರಾ? ಅಯ್ಯೋ, ನಾನೇನ್ ಹೇಳ್ಕೊಡ್ತಾ ಇಲ್ಲ. ಏನಪ್ಪ ಇವಳು ಹೀಗೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅಂತ ಅನ್ಕೊಳ್ಬೇಡಿ. ನಾನ್ ನಿಮ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೇಳ್ದೆ ಅಷ್ಟೆ. ನೀವೇನ್ ಯೋಚನೆ ಮಾಡ್ಬಿಡಿ, ಆರಾಮಾಗಿ ವಾಕಿಂಗ್ ಮಾಡಿ. ಹೋಗ್ತಿರ್ಲಿಲ್ಲ. ಅಕ್ಕ ಏನ್ ಹೇಳ್ತಿದ್ದೀರಾ? ಹೌದು, ನನ್ಗೆ ಯಾಕೋ ಈ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ, ಹೋಗೋಣ ಅಂತ ಹೊರಟೆ. ನಿನ್ಗೆ ಹೇಳದೆ ಹೋಗೋದಕ್ಕೆ ಮನ್ಸಾಗ್ಲಿಲ್ಲ, ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಯಾವ ಜನ್ಮದಲ್ಲಿ ನನಗೂ ನಿನಗೂ ಏನ್ ಸಂಬಂಧ ಇತ್ತೋ ಗೊತ್ತಿಲ್ಲ. ಈ ಮನೇಲಿ ಯಾರ ಮಾತು ನಂಬದೇ ಇರೋಳು ನಿಮ್ ಮಾತು ನಂಬ್ತಿದ್ದೀನಿ. ಅದಕ್ಕೆ ನಿನ್ಗೊಂದು ಮಾತು ಹೇಳೋಗಣ ಅಂತ ಇಲ್ಲೇ ಕೂತೆ. ಅಕ್ಕ, ಈಗ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ? ನನಗೆ ನೀವು ಹೇಳೋ ಯಾವ ಮಾತಿನ ಮೇಲೂ ನಂಬಿಕೆ ಬರ್ತಾ ಇಲ್ಲ. ನೀವ್ ಹೇಳೋ ಯಾವ ಮಾತನು ನನ್ ಮನ್ಸಕ್ ಕನೆಕ್ಟ್ ಆಗ್ತಾ ಇಲ್ಲ. ನೀವೇನೇ ಹೇಳಿದ್ರು ಅದು ನನಗ್ ಸಂಬಂಧಪಟ್ಟಿದ್ದಲ್ಲ ಅಂತಾನೆ ಅನ್ನಿಸ್ತಾ ಇದೆ. ಎಷ್ಟೇ ನೆನ್ಪ್ ಮಾಡ್ಕೊಂಡ್ರು ನನ್ಗೆ ಯಾವ್ದು ನೆನ್ಪೇ ಆಗ್ತಾ ಇಲ್ಲ. ನಾನ್ ಇಲ್ಲಿದ್ದಷ್ಟು ದಿನ ನನ್ ಜೀವನನ ನಾನೇ ಪ್ರಶ್ನೆ ಮಾಡ್ಕೊಂಡು ಬದುಕ್ಬೇಕೆ ಹೊರತು ನನ್ ಜೀವನ ಮುಂದೆ ಹೋಗಲ್ಲ. ಪ್ಲೀಸ್ ಲೀಲಾ, ನನ್ನನ್ನು ಹೋಗಕ್ ಬಿಡು, ತಡಿಬೇಡ. ಇಡೀ ಮನೆ ಜನ ನಿಮ್ಮೆಲ್ಲ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ, ನೀವ್ ವಾಪಸ್ ಬಂದಿದ್ದೀರಾ ಅಂತ ಆ ದೇವ್ರಿಗೆ ಅವ್ರು ಎಷ್ಟು ಥ್ಯಾಂಕ್ಸ್ ಹೇಳಿದಾರೋ ಲೆಕ್ಕನೇ ಇಲ್ಲ. ಅಂತದ್ರಲ್ಲಿ ಅಷ್ಟು ಸುಲಭವಾಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ.
ನೋಡಿ ಅಕ್ಕ, ಇದು ನಿಮ್ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟು. ನೀವು ಏಜೆಗೆ ಫಸ್ಟ್ ಕೊಟ್ಟಿದ್ದ ಗಿಫ್ಟ್ ಇದು. ಇದರಲ್ಲಿ ನೀವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ರಿ ಅನ್ನೋದು ರೆಕಾರ್ಡ್ ಮಾಡಿರೋ ವಿಡಿಯೋ. ನೋಡಿ ಫೋಟೋಸ್ ನೋಡಿ, ಎಷ್ಟು ಚೆನ್ನಾಗಿದ್ದೀರಾ, ಎಷ್ಟು ಅನ್ಯೋನ್ಯವಾಗಿದ್ದೀರಾ. ನಿಮ್ಗಿನ್ನು ನನ್ನ ಮಾತ ಮೇಲೆ ನಂಬಿಕೆ ಬರ್ತಿಲ್ವಾ ಅಕ್ಕ? ಪ್ಲೀಸ್ ಅಕ್ಕ, ನಮ್ಮ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನೀವು ಹೆಜ್ಜೆ, ಗಂಡ ಹೆಂಡತಿ, ಈ ಮನೆಯವರೆಲ್ಲ ನಿಮ್ಮವರು. ಪ್ಲೀಸ್ ನನ್ನ ಮಾತು ನಂಬಿ ಅಕ್ಕ, ಪ್ಲೀಸ್. ಏನ್ ಮಾಡ್ತಾ ಇದೀಯ, ಪ್ಲೀಸ್ ಹೀಗೆಲ್ಲ ಮಾಡ್ಬೇಡ. ನೋಡು, ನೀನ್ ಹೇಳ್ತಾ ಇರೋದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನೀನ್ ಹೇಳಿರೋದನ್ನ ನಂಬೋದಕ್ಕೆ ನನಗ್ ಸ್ವಲ್ಪ ಟೈಮ್ ಬೇಕು. ನನ್ಗೇನು ನೆನಪಾಗದೆ ಹೋದ್ರೆ ನಾನ್ ತಾನೇ ಏನ್ ಮಾಡ್ಲಿ, ಹೇಗ್ ಒಪ್ಕೊಳ್ಳಿ? ಅರೆ, ನಾನೇನೆ ಮಾಡಿದೆ? ನನ್ ಪಾಡಿಗೆ ನಾನ್ ರೂಮಲ್ಲಿದ್ದೆ, ನೀನೇ ತಾನೇ ಎಳ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡಿದೆ ಅಂತ ಕೇಳಿದ್ರೆ ನಾನೇನು ಹೇಳಿ? ಅಮ್ಮ, ನನ್ಗೆಲ್ಲ ಗೊತ್ತು ಅಮ್ಮ. ಅಂತರ ಅಕ್ಕನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ನೀನ್ ಪ್ಲಾನ್ ಮಾಡಿದ್ಯಾ ತಾನೆ? ಅರೆ, ನಾನಾಯ್ತು, ನನ್ ಕೆಲ್ಸ ಆಯ್ತು ಅಂತ ನನ್ ಪಾಡಿಗಿದ್ದೀನಪ್ಪ. ಅದಕ್ಕೆ ನಿನ್ಗೆ ನಿಮ್ಮ ಅಮ್ಮನ ಮೇಲೇನೆ ಅನುಮಾನನ? ಅಮ್ಮ, ಸುಳ್ಳು ಹೇಳ್ಬೇಡ. ಹೌದು ಕಣೆ, ನಾನೇ ಅವಳನ್ನ ಮನೆ ಬಿಟ್ಟು ಕಳಿಸ್ಬೇಕು ಅನ್ಕೊಂಡೆ, ಅವಳ್ಗೆ ಹೇಳ್ಬಿಟ್ಟು ಬಂದೆ. ಏನಿವಾಗ, ಅವಳು ಈ ಮನೇಲಿ ಇರಬಾರ್ದು, ಅವಳು ಇದ್ದಷ್ಟು ದಿನ ನಿನ್ ಜೀವನ ಹಾಳಾಗತ್ತೆ, ತಿಳ್ಕೊಳ್ಳೆ ದಡ್ಡಿ. ಅಮ್ಮ, ನನ್ಗೆ ಜೀವನ ಅಂತ ಕೊಟ್ಟಿರೋ ಮನೆ ಅಮ್ಮ ಇದು, ಈ ಮನೆ ನನ್ ಜೀವನ ಹೇಗ್ ಹಾಳು ಮಾಡುತ್ತೆ ನೀನೇ ಹೇಳು. ಇಲ್ಲ, ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ, ಕಂಡ್ಬಿಟ್ಟು ನೋಡೆ. ನಿನ್ನ ನಿನ್ ಗಂಡನ ಮಧ್ಯೆ ಅವಳು ಯಾವಾಗ ಬಂದಿದ್ದಾಳೆ? ಅವಳ ಮುಖ ನೋಡ್ತಿದ್ದಾಗೆ ನಿನಗ್ ಕಟ್ಬೇಕಾಗಿರೋ ತಾಳಿನ ನಿನ್ ಗಂಡ ಕೆಳಗಡೆ ಹಾಕಿದ್ದಾರೆ. ನಡಿಬೇಕಾಗಿರೋ ಮದ್ವೆ ಅರ್ಧಕ್ಕೆ ನಿಂತು ಹೋಗಿದೆ. ಇರೋವರೆಗೂ ನಿಂತಿರೋ ನಿನ್ ಜೀವನ ಮುಂದುವರಿಯಲ್ಲ ಕಣೆ, ಮುಂದುವರಿಯಲ್ಲ. ಅಮ್ಮ, ನನ್ ನಿಮ್ ಪ್ರೀತಿ ಅರ್ಥ ಆಗುತ್ತಮ್ಮ, ಆದ್ರೆ ನಮ್ ಪ್ರೀತಿಯಿಂದ ಬೇರೆ ಯಾರಿಗೂ ನೋವಾಗ್ಬಾರ್ದು ಅಲ್ವಾ? ಪ್ರೀತಿ ಅಂದ್ರೇನೆ ಖುಷಿ, ಅದು ಸಂತೋಷ ಕೊಡ್ಬೇಕು. ಈಗ ನಿನ್ ನಂತರ ಅಕ್ಕನ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ಈಜೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಅವ್ರಿಗ್ ನೋವಾದ್ರೆ ನನ್ ನೆಮ್ಮದಿ ಹಾಳಾಗುತ್ತೆ. ನಿನಗೆ ಕೈ ಮುಗಿದ್ ಕೇಳ್ಕೊತೀನಿ, ನನ್ ನೆಮ್ಮದಿನ ಹಾಳು ಮಾಡ್ಬೇಡ. ನನ್ ನೆಮ್ಮದಿ ಇರೋದು ಈ ಮನೆ ಜನರಲ್ಲಿ. ಅಂತರಕ್ಕ ಈ ಮನೆ ಯಜಮಾನಿ, ಅಂತರಕ್ಕಂಗೆ ಏನು ಆಗ್ಬಾರ್ದು. ಪ್ಲೀಸ್ ಅಮ್ಮ, ನನ್ ಮೇಲೆ ಪ್ರೀತಿ ಇದ್ರೆ. ಯಾವನು ನೀನು? ಇಡಿಯಟ್ ಫೆಲೋ, ಜಾಸ್ತಿ ಮಾತಾಡ್ತಿದ್ಯಾ? ಇನ್ನೊಂದ್ ಎಕ್ಸ್ಟ್ರಾ ಮಾತಾಡಿದ್ರು ಇಲ್ಲೇ ತುಳ್ದಾಕ್ ಬಿಡ್ತೀನಿ. ಮದ್ವೆ ಆಗ್ದಿರೋ ಹುಡ್ಗಿರು ಅಂದ್ರೆ ಈಸಿ ಆಗೋಗಿದೆ ಅಲ್ವಾ?
ಇನ್ನೊಂದ್ಸಲಿ ಏನಾದ್ರು ಲವ್ ಗಿವ್ ಅಂತ ಬಂದ್ರೆ ನಾನ್ ಕೊಡೋ ಪಂಚ್ಗೆ ಮೂಗ್ ಒಳಗ್ ಹೋಗಿ ಕಣ್ಗುಡ್ಡೆ ಆಚೆ ಬಂದ್ಬಿಡ್ಬೇಕು. ನೀವ್ಯಾಕೆ ಹೆದರ್ಕೋತಾ ಇದ್ದೀರಾ? ಅಯ್ಯೋ, ನಾನ್ ಫೋನ್ ಅಲ್ಲಿ ಮಾತಾಡ್ದೆ. ಯಾವನೋ ಬೇಕಪ್ಪ ನನ್ನೇ ಲವ್ ಮಾಡ್ತೀನಂತ ಕಾಲ್ ಮಾಡಿದ್ದ, ಚೆನ್ನಾಗ್ ಬೈದಾಗ್ತೆ. ಅದೇ ನಾನು ಅನ್ಕೊಂಡೆ, ನನ್ನಂತ ಕ್ಯೂಟ್ ಆಗಿರೋ, ಸ್ಮಾರ್ಟ್ ಆಗಿರೋ, ಹ್ಯಾಂಡ್ಸಮ್ ಆಗಿರೋ ಹುಡುಗನ್ಗೆ ಯಾರು ಅಷ್ಟು ಈಸಿಯಾಗಿ ಬೈಯಲ್ಲ. ಮೇಡಮ್, ಅದ್ರ ಒಂದು ಸಣ್ಣ ಸಜೆಷನ್, ನೀವು ಊಟ ಆದ ತಕ್ಷಣ ಒಂದು ಗ್ಲಾಸ್ ಮಜ್ಜಿಗೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕುಕ್ಕುಂಬರ್ ಅಂತ ಸೌತೆಕಾಯಿ ತಿನ್ಬಿಟ್ಟು ಕೂಲ್ ಆಗಿರ್ತೀರಾ, ಆರೋಗ್ಯಕ್ಕೂ ಒಳ್ಳೇದು. ಬರ್ತೀನಿ ಮೇಡಮ್. ಅಯ್ಯೋ ವಿಶ್ವರೂಪ ಅವರೇ, ಯಾಕೆ ಹಾಗೆ ಹೋಗ್ತಾ ಇದ್ದೀರಾ? ಏನೋ ಹೇಳಕ್ ಬಂದ್ರಿ. ಎಲ್ಲ ಟೈಮ್ ಬಂದಾಗ ಹೇಳ್ತೀನಿ. ಇಲ್ಲ ಇಲ್ಲ ಪರವಾಗಿಲ್ಲ, ಹೇಳ್ಬಿಟ್ಟು ಹೋಗಿ. ಇಲ್ಲ, ಬಾಯ್ ಬಾಯ್. ಎಜೆ ಬಿಟ್ರೆ ಮನೆ ಜವಾಬ್ದಾರಿನ ತುಂಬಾ ಬುದ್ಧಿವಂತಿಕೆ ಅಂತ ನೋಡ್ಕೊಳ್ಳೋ ಕೆಪಾಸಿಟಿ ಇರೋದು ಇವ್ರಿಗ್ ಮಾತ್ರ. ಆದ್ರೆ ಇವಾಗ ನೀವ್ ಬಂದಿದ್ದೀರಲ್ಲ, ಸೊ ನೋ ಪ್ರಾಬ್ಲಮ್. ಇವರು ಏಜೆಗೆ ಮೊದಲನೇ ಸೊಸೆ, ಅಂದ್ರೆ ನಿಮ್ಗೂ ಮೊದಲನೇ ಸೊಸೆ. ಹಸ್ಬೆಂಡ್ ಹೆಸರು ಕಿಶೋರ್ ಅಂತ, ಅವರು ಫಾರಿನ್ ಅಲ್ಲಿ ಇರ್ತಾರೆ. ಅವ್ರನ್ನ ನಾನು ಯಾವತ್ತು ನೋಡಿಲ್ಲ, ಅವ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ. ಲೀಲಾ, ಅಂತರಾತ್ನ ರೆಸ್ಟ್ ಮಾಡಕ್ ಬಿಡದೆ ಮನೆಯೆಲ್ಲ ಯಾಕೆ ಸುತ್ತಿಸ್ತಾ ಇದೀಯಾ? ನೋಡಿದ್ರ ಅಕ್ಕ, ಇವ್ರಿಗೆ ನಿಮ್ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ. ನಾನ್ ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಇವ್ರ ಪ್ರೀತಿ ಬಗ್ಗೆ ನಿಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಎಲ್ಲರನ್ನೂ ಪರಿಚಯ ಮಾಡಿಸಿದ್ದು. ಸಾಯ್ತಾರೆ ಅಂತ ಗೊತ್ತಿದ್ದೆ, ನಾನೇ ಹೇಳ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡೋದು, ನಮ್ಗೆ ಅಂತರ ಆಗ್ತಬೇಕು. ಅಕ್ಕ ಬನ್ನಿ. ಆಕ್ಚುಲಿ ನಾನು ನಿಮ್ಮೆಲ್ಲರ ಹತ್ರ ಏನೋ ಮಾತಾಡ್ಬೇಕಿತ್ತು. ಎಲ್ಲರೂ ಇಲ್ಲೇ ಇದ್ದೀರಲ್ಲ, ಒಳ್ಳೇದಾಯ್ತು. ನಾನು ಈ ಮನೆಗೆ ಬಂದಾಗ ನಿಮ್ಮೆಲ್ಲರ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀನಿ. ಆಗ ನನಗೇನೂ ಗೊತ್ತಾಗ್ತಿರ್ಲಿಲ್ಲ. ಐ ವಾಸ್ ಟೋಟಲಿ ಬ್ಲ್ಯಾಂಕ್. ಆದರೆ ಈಗ ಲೀಲಾ ಈ ಮನೆ ಬಗ್ಗೆ, ಈ ಮನೆ ಜನರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾಳೆ. ನನಗೆ ಈಗಲೂ ಏನೂ ನೆನಪಾಗ್ತಿಲ್ಲ, ಆದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ ಮೂಮೆಂಟಲ್ಲಿ ನನ್ನಿಂದ ಯಾರಿಗಾದರೂ ಏನಾದರೂ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ. ಅಯ್ಯೋ ಅತ್ತೆ, ನೀವು ಹಾಗೆ ಹೇಳಬೇಡಿ. ನೀವು ಈ ಮನೆಗೆ ವಾಪಸ್ ಬಂದಿರೋದೇ ನಮ್ಮೆಲ್ರಿಗೂ ತುಂಬಾ ಖುಷಿಯಾಗಿದೆ. ಆ ಖುಷಿ ಮುಂದೆ ಇದೆಲ್ಲ ಏನು ಇಲ್ಲ, ನೀವು ನೊಂದ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. ನನಗಿದೆಲ್ಲ ಗೊತ್ತಾಗಿದ್ದು ಲೀಲಾ ಇಂದಾನೆ. ಈ ಕಾಲದಲ್ಲಿ ಯಾರಿಗೋಸ್ಕರ ಯಾರೂ ಇಷ್ಟೆಲ್ಲ ಮಾಡಲ್ಲ, ಆದ್ರೆ ಲೀಲಾ ನನಗೋಸ್ಕರ ತುಂಬಾ ಮಾಡಿದ್ದಾಳೆ. ಈ ಮನೇಲಿ ಎಲ್ರೂ ಅವಳು ಪರಿಚಯ ಮಾಡಿಕೊಟ್ಲು, ಆದ್ರೆ ತನ್ನನ್ನು ತಾನು ಪರಿಚಯ ಮಾಡ್ಕೊಡೋದನ್ನೇ ಮರ್ತು ಬಿಟ್ಟಿದ್ದಾಳೆ. ಲೀಲಾ, ನೀನ್ ಈ ಮನೆಗೆ ಏನಾಗ್ಬೇಕು? ಬದುಕೋದನ್ನ ಕಳಿಸ್ಕೊಟ್ಟಿದ್ ಗುರುನೇ
ನಾನು ಯಾವಾಗ್ಲೂ ಬರೀ ಎಡವಟ್ಟೆ ಮಾಡ್ತಿದ್ದೆ, ಅದರಿಂದ ತಿತ್ಕೊಳ್ಳೋದ್ ಮಾಡಿದ್ದು ಕೂಡ ಏಜೆನೆ. ಅವ್ರ ಋಣ ನನ್ ಮೇಲೆ ತುಂಬಾನೇ ಇದೆ. ಅದಕ್ಕೆ ನಾನು ಈ ಮನೆಗೆ ಆಗಾಗ ಬರ್ತಿರ್ತೀನಿ. ನಾನಷ್ಟೇ ಅಲ್ಲ, ಅಪ್ಪ ಅಮ್ಮ ಚುಕ್ಕಿ ಎಲ್ಲರೂ ಬರ್ತಿರ್ತಾರೆ. ನಾನಿಲ್ಲಿ ಎಷ್ಟು ದಿನ ಬೇಕಾದರೂ ಇರ್ಬೋದು. ಯಾಕೆ ಹೇಳಿ, ಇದು ನನ್ನ ಮನೆ ತರಾನೆ. ಅದಕ್ಕೆ ಇಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿಲ್ಲ, ಇಷ್ಟು ಒಳ್ಳೆ ಮನಸ್ಸಿರೋ ನಿನಗೆ ಖಂಡಿತ ಒಳ್ಳೇದಾಗುತ್ತೆ. ಸುಮ್ಮನೆ ನನಗೆ ನೀನಾದೆ ಪರಿಚಯ, ನಡುದಾರಿ ವಿದಾಯ, ಜೀವ ಮಧೆಯ ಶಿಕ್ಷೆಯ. ಹತ್ರ ನಾನೊಂದು ವಿಷಯ ಮಾತಾಡ್ಬೇಕಿತ್ತು. ಅಮ್ಮಂಗೆ ನನ್ ಮೇಲೆ ಕೋಪ ಇದೆ, ಅದ್ ನನಗ್ ಗೊತ್ತು. ಕೋಪ ಅಲ್ಲ ಕಣೆ, ಪ್ರೀತಿ. ನಿನಗೇನು ಆಗ್ಬಾರ್ದು ಅನ್ನೋ ಕಾಳಜಿ. ಅಮ್ಮ, ಅವಳೇನು ಹೇಳಕ್ ಬಂದಿದ್ರೆ ನೀನ್ ಏನೇನು ಮಾತಾಡ್ತಿದ್ಯಲ್ಲ, ಅವಳೇನ್ ಹೇಳ್ತಾಳೆ ಫಸ್ಟ್ ಅದನ್ನ ಕೇಳಿಸ್ಕೋ. ನೀನ್ ಹೇಳು ಅಕ್ಕ. ನಾನ್ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ನನ್ ಜೀವನ ಹಾಳಾಗ್ಬಾರ್ದು ಅಂತ ನಿಮ್ ಮನ್ಸಲ್ಲಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ಇದು ನನ್ ಮನೆ, ಇಲ್ಲಿರೋರೆಲ್ಲ ನನ್ನವರು. ಅವ್ರು ಯಾವತ್ತೂ ನಂಗೆ ಕೆಟ್ಟದ್ ಬಯಸಕ್ ಸಾಧ್ಯನೇ ಇಲ್ಲ ಅಮ್ಮ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ವಪ್ಪ, ಅದನ್ನ ನಾನ್ ಸರಿ ಮಾಡ್ಕೋತೀನಿ. ನೀವ್ ಯೋಚನೆ ಮಾಡ್ಬೇಡಿ. ಆದ್ರೆ ನನಗ್ ನೋವಾಗಿದೆ ಅಂತ ಅನ್ಕೊಂಡು ಮನೆ ಯಜಮಾನನ ಹತ್ರ ನೀವ್ ಜಗಳ ಮಾಡ್ಕೊಂಡ್ರೆ ನನ್ ಮನ್ಸ್ ಒಪ್ಪಲ್ಲ. ನೋಡಿ, ಹೊರಗಡೆ ಜಗತ್ತಿಗೆ ಏಜೆ ತಪ್ಪು ಮಾಡಿರ್ಬೋದು ಅಂತ ಅನ್ಸ್ಬೋದು, ಆದ್ರೆ ವಿಧಿ ಇದೆಯಲ್ಲ, ಆ ವಿಧಿ ಮಧ್ಯೆ ಸಿಕ್ಕಾಕೊಂಡು ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ, ಎಷ್ಟು ನೋವಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಅಂತ ವ್ಯಕ್ತಿ ಹತ್ರ ನಿನ್ ಜಗಳ ಮಾಡಕ್ ಹೋಗಿದ್ಯಲ್ಲ, ನಿನಗ್ ಮನ್ಸಾದ್ರೂ ಹೇಗ್ ಬಂತಮ್ಮ? ಆಯ್ತು ಅಮ್ಮ, ನಾನು ಹಳೆ ವಿಷಯ ಕೆತ್ಕಲ್ಲ. ನಿಮ್ಗೆ ನನ್ ಮೇಲೆ ಪ್ರೀತಿ ಇದ್ರೆ ನಾನು ಹೇಳೋ ಕೆಲಸ ಮಾಡಿ. ಏನ್ ಹೇಳಮ್ಮ? ನಿಮ್ಮನ್ನ ಕೈ ಮುಗಿದ್ ಕೇಳ್ಕೊತೀನಿ. ಪ್ಲೀಸಪ್ಪ, ಅಮ್ಮನ್ನ ಮನೆಗ್ ಕರ್ಕೊಂಡು ಹೋಗು. ನಂಗ್ ಗೊತ್ತು, ಯಾವ್ದೇ ಮಗಳು ಅವ್ರ ತವ್ರ ಮನೆಯವ್ರಿಗೆ ಹೇಳ್ದೇ ಇರೋ ಮಾತಿದು. ಆದ್ರೆ ನಾನು ಏನ್ ಮಾಡ್ಲಿ, ನಾನ್ ಯಾರಿಗೇನೇ ಹೇಳಿದ್ರು ಯಾರು ಅರ್ಥ ಮಾಡ್ಕೊಳ್ಳಲ್ಲ.
ಹಿಡ್ಕೊಳ್ಳಿ, ನಾನಿದ್ದೀನಿ, ನಿಮ್ಗೆ ಏನ್ ಆಗೋಕ್ ಬಿಡಲ್ಲ, ಹತ್ತಿ ಹಿಡ್ಕೊಳ್ಳಿ. ಏನು ಬಿಡ್ತು ಬಂದಿದೆ ಕೀ ಕೊಟ್ರ? ಬಿಡ್ತು ಬಂದಿಲ್ಲ ಮೇಡಮ್, ಇಷ್ಟು ಭಾರದ ವೇಟ್ಸ್ ಕಾಣಿಸ್ತಿಲ್ವಾ, ವರ್ಕೌಟ್ ಮಾಡ್ತಿದ್ದೀನಿ. ಅದು ಹಾಗಲ್ಲ ವಿಶ್ವರೂಪ್, ನೀವು ಒದ್ದಾಡ್ತಿರೋದ್ ನೋಡಿ ನಿಮ್ಗೆ ಫಿಟ್ ಬಂದಿತ್ತು ಅನ್ಕೊಂಡೆ. ಅಯ್ಯೋ ಬಿಡಿಸಲ್ಲ ಮೇಡಮ್, ಮಸಲ್ ಗ್ರೋತ್ ಆಗಕ್ಕೆ ವರ್ಕೌಟ್ ಮಾಡ್ತಿದ್ದೆ. ಇಲ್ಲಿ ನೋಡಿ, ಬೈಸೆಪ್ಸ್ ಅಲ್ಲಿ ಹಂಪ್ ಬಂದಿದೆ. ಅಲ್ಲಿ ನೋಡಿ ಮೇಡಮ್, ನಯನ ಮನೋಹರಿ ನನ್ನ ನೋಡಿ ನಗ್ತಿದ್ದಾಳೆ. ಹುಡುಗಿ ನಕ್ಕದ್ಲು ಅಂದ್ರೆ ಬಿದ್ಲು ಅಂತಾನೆ ಅರ್ಥ. ನಿಜವಾಗ್ಲೂ ಲವ್ ಮಾಡ್ತಿದ್ದೀರಾ ವಿಶ್ವರು? ನನ್ಗೂ ಲವ್ ಅರಿತಾಳೆ ಅಂತ ಸುಳ್ಳು ಹೇಳ್ಬೋದು, ಆದ್ರೆ ಕಣ್ಣೆದುರಿಗೆ ಇಂತ ಹುಡುಗಿ ಇರ್ಬೇಕಾದ್ರೆ ನಂಗೆ ಲವ್ ಆಗಿಲ್ಲ ಅಂತ ಹೇಗ್ ಸುಳ್ಳು ಹೇಳಕ್ಕಾಗುತ್ತೆ ಮೇಡಮ್? ನಂದು ಚೋರೋ ಲವ್. ಸರಿ, ಹಾಗಿದ್ರೆ ಒಂದು ವ್ಯವಸ್ಥೆ ಮಾಡ್ತೀನಿ. ಯಾವುದೇ ಹೆಣ್ಣಾಗ್ಲಿ ಅಂತ ಗಂಡ ಇರ್ಬೇಕು ಅಂತ ತಾನೇ ಅಂದ್ಕೊಳ್ಳೋದು. ಅಯ್ಯೋ ಅತ್ತೆ, ಹಾಗೆ ಇರ್ಬೇಕು ಅಂತ ಹೇಳ್ತಿದ್ದೀರಾ? ಅವರೇ ನಿಮ್ ಗಂಡ, ಅವ್ರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಗೊತ್ತಾ? ಆದ್ರೆ ಆ ಫೀಲ್ ನನಗ್ ಬರ್ಬೇಕಲ್ವಾ? ನನ್ ಮನ್ಸು ಹಿಡಿಸ್ತೇ ಹೋದ್ರೆ ನನ್ ಯಾವ್ದನ್ನು ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಅಲ್ಲ ಅಕ್ಕ, ಇವರೇ ಮನೆಗೆ ಬಂದ್ಮೇಲೂ ಆ ಲೀಲಾನೇ ಮನೆ ನಡೆಸೋ ತರ ಮಾತಾಡ್ತಿದಾರಲ್ಲ, ನಮ್ಗೆ ಯಾಕೋ ಇದು ವರ್ಕೌಟ್ ಆಗಲ್ಲ ಅನಿಸ್ತದೆ. ಇಷ್ಟು ಬೇಗ ಯಾವುದೇ ನಿರ್ಧಾರಕ್ಕೂ ಬರಬಾರ್ದು ಸರ್. ಆಗ್ಬೇಕಾಗಿರೋ ಕೆಲಸ ತುಂಬಾ ಇದೆ. ಆದಷ್ಟು ಬೇಗ ಅಂತರ ಅತ್ತೆಗೆ ಏಜೆ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡಬೇಕು. ಅಥವಾ ಅತ್ತೆಗೆ ಹಳೆದೆಲ್ಲ ನೆನಪಾಗೋ ಹಾಗೆ ಮಾಡಬೇಕು. ಹಾಗೆ ಮಾಡಿದ್ರೆ ಅಸಲಿ ಆಟ ಶುರು ಆಗತ್ತೆ. ಅತ್ತೆ ನಿಜ ಹೇಳಿ, ಯಾಕೆ ಈ ತರ ಮಾಡ್ತಿದ್ದೀರಾ? ಅಂತರ ಅತ್ತೆನ ಈ ಮನೆ ಹತ್ರ ಮಾಡ್ಸಕ್ ಹೋಗಿ ನೀವು ಈ ಮನೆಯಿಂದ ದೂರ ಆಗ್ತಿದ್ದೀರಾ ಅಂತ ನನಗೆ ಅನಿಸ್ತಿದೆ. ಯಾಕೆ ಈ ತರ ಮಾಡ್ತಿದ್ದೀರಾ? ಯಾಕೆ ಎಲ್ರು ಪದೇ ಪದೇ ಇದೇ ಮಾತು ಹೇಳ್ತಿದ್ದೀರಾ? ಅಂತರ ಅಕ್ಕ ಈ ಮನೆ ಆಸ್ತಿ, ಅವ್ರಿಗೆ ಅವ್ರ ಸ್ಥಾನನ ತೋರಿಸ್ತಾ ಇದ್ದೀನಿ, ಇದ್ರಲ್ಲಿ ತಪ್ಪೇನಿದೆ? ತಪ್ಪೆ, ನೀವು ಮಾಡ್ತಿರೋದು ತಪ್ಪೆ. ನಾನು ನ್ಯಾಯವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಅಲ್ಲ ಅಳಿಯಂದ್ರೆ, ಇಷ್ಟೆಲ್ಲ ಆಯ್ತಲ್ಲ, ಮುಂದೇನು? ಈ ಮನೇಲಿ ನನ್ ಮಗಳ ಗತಿ ಏನು? ನಿಮ್ ಜೀವನದಲ್ಲಿ ಅವಳ ಸ್ಥಾನ ಏನು? ನಮ್ಮನ್ನೇನೋ ಕರೆದು ಕ್ಷಮೆ ಕೇಳ್ತೀನಿ, ಆದ್ರೆ ಅಷ್ಟಾಕ ಲೀಲಾ ಜೀವನಕ್ಕೊಂದು ದಾರಿ ಬೇಡವಾ? ಅದಕ್ಕೇನ್ ಮಾಡ್ತೀರಾ ಮೊದಲು ಹೇಳಿ. ಅತ್ತೆ, ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಮೋಸ ಆಗೋದನ್ನ ನಾನು ನೋಡಕ್ಕಾಗಲ್ಲ. ಒಂಥರ ಅತ್ತೆ ಈ ಮನೆಯವರು, ಈ ಮನೆ ಯಜಮಾನಿ, ಅದನ್ನ ನಾನು ಒಪ್ಕೊಂತೀನಿ. ಆದ್ರೆ ಅದು ಆಗ, ಆದ್ರೆ ಈಗ ನೀವು ಈ ಮನೆ ಯಜಮಾನಿ, ನೀವು ಏಜೆ ಹೆಂಡತಿ. ಹೋದವರು ಮತ್ತೆ ವಾಪಸ್ ಬಂದ್ಮೇಲೆ ಆ ಸ್ಥಾನನ ಬಿಟ್ಕೊಡಕ್ಕೆ ಕಾಲ ಮೀರ್ ಹೋಗ್ಬಿಟ್ಟಿದೆ. ಕಾಲ ಮಿಂಚಿದ್ಮೇಲೂ ನೀವು ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ರೆ ಅದು ವ್ಯರ್ಥ ಆಗುತ್ತೆ ಅಂತ ಯೋಚನೆ ಮಾಡಿ. ನನಗೆ ನೋವಾಗ್ಬಾರ್ದು, ನೀನ್ ಎಲ್ಲಿ ನೊಂದ್ಕೊತೀಯೋ ಅಂತ ಏನೇನೆಲ್ಲ ಮಾಡ್ತಿದ್ದಾಳೆ ಲೀಲಾ ಅಂತ ಮಗು ಮನ್ಸಿರೋ ಹುಡುಗಿಗೆ ಇದೆಷ್ಟು ನೋವಾಗಿರ್ಬೇಡ. ನೀನು ಅಂಥವಳನ್ನ ಆಯ್ಕೆ ಮಾಡ್ಕೊತೀಯೋ, ನೀವ್ ಯಾರು ಅಂತ ನನಗೆ ನೆನಪೇ ಇಲ್ಲ ಅನ್ನೋಳನ್ನ ಆಯ್ಕೆ ಮಾಡ್ಕೊತೀಯೋ.
ನಾನು ಏನ್ ಮಾಡ್ಲಿ? ಅಂತರ ಬಂದ್ಮೇಲೆ ಲೀಲಂಗ್ ಅನ್ಯಾಯ ಆಗ್ತಿದೆ ಅಂತ ನನಗೆ ಗೊತ್ತು. ಲೀಲ ಕಂಡನ್ ಕನಸೆಲ್ಲ ನುಚ್ಚು ನೂರಾಗ್ತಾ ಇದೆ ಅಂತ ನನಗೆ ಗೊತ್ತು. ಬಟ್ ಅಂತರಂಗ್ ನೆನಪಿಲ್ಲ ಅಂತ ನಾನು ಲೀಲನ್ ಜೊತೆ ಇದ್ರೆ ಅಂತರಂಗ್ ಅನ್ಯಾಯ ಆಗುತ್ತೆ. ಏನ್ ಮಾಡ್ಲಿ, ಈಗ ನಾನು ಮಾಡೋ ಒಂದು ಚಿಕ್ಕ ಮೂವ್ ಹೆಚ್ಚು ಕಮ್ಮಿ ಆದ್ರೂ ಇಬ್ಬರಲ್ಲೊಬ್ರಿಗೆ ಮೋಸ ಆಗುತ್ತೆ. ನಾನು ಏನು ಮಾಡಿದೆ ಸುಮ್ಮನೆ ಇದ್ರೆ ಇಬ್ರಿಗೂ ಮೋಸ ಆಗತ್ತೆ. ಈ ಗಿಲ್ಟಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ? ಯಾರೊಬ್ರಿಗೂ ಅನ್ಯಾಯ ಆಗದೇ ಇರೋ ಹಾಗೆ ನಾನು ಏನು ಮಾಡೋಕ್ಕಾಗಲ್ವಾ? ಇವ್ರಿಗೆ ಗಿಲ್ಟ್ ಫೀಲಿಂಗ್ ಇರಬಾರ್ದು, ಇವ್ರು ತಪ್ಪು ಮಾಡಿದೀನಿ ಅಂತ ಇವ್ರಿಗೆ ಅನ್ಸ್ಬಾರ್ದು. ಮನ್ಸಲ್ಲಿ ಆಗ್ತಿರೋ ಗೊಂದಲ ಹೋಗ್ಬೇಕು ಅಂದ್ರೆ ಮೊದಲು ಅಂತರ ಹಾಕಂಗೆ ನೆನಪಾಗೋ ಹಾಗೆ ಮಾಡ್ಬೇಕು. ನಾಳೆಯಿಂದ ಅಂತರ ಹಾಕಂಗೆ ಹಳೆ ನೆನಪೆಲ್ಲ ವಾಪಸ್ ತರಿಸೋ ಪ್ರಯತ್ನನ ನಾನು ಮಾಡ್ತೀನಿ. ಒಂದ್ಸಲ ಹಾಕಂಗೆಲ್ಲ ನೆನ್ಪು ಬಂದ್ರೆ ಮಿಕ್ಕಿದ ನಿರ್ಧಾರನ ಆಮೇಲೆ ತಗೋತೀನಿ. ಏನ್ ಮಾಡ್ತಿದ್ಯಾ ಇವತ್ತು? ನಾನೇನು ಮಾಡಲ್ಲಪ್ಪ, ಎಲ್ಲ ನೀವ್ ಮಾಡ್ಬೇಕು. ನಾನಾ? ನಾನೇನ್ ಮಾಡ್ಲಿ? ಅಲ್ಲಿ ನೋಡಿ, ನೀವು ಇವತ್ತಿ ಮನೆ ದೀಪ ಹಚ್ಚಬೇಕು. ನಾನಾ? ಅಯ್ಯೋ ಲೀಲಾ, ಈ ಮನೆ ಸೊಸೇಂದ್ರು ಅಂತ ದುರ್ಗಾ ಸರು ಅಲ್ಲ ಲಕ್ಷ್ಮಿ, ಹಾ ಲಕ್ಷ್ಮಿ, ಇವರೆಲ್ಲ ಇರ್ಬೇಕಾದ್ರೆ. ಅದು ಅಲ್ಲದೆ ಈ ಮನೆಗೆ ಒಳ್ಳೇದ್ ಬಯಸೋಳ್ ನೀನ್ ಕೂಡ ಇದ್ಯಾ. ನಿಮ್ಮೆಲ್ಲರ ಮಧ್ಯೆ ನಾನು ಯಾಕೆ? ರಾತ್ರಿ ಪೂರ್ತಿ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ಪ್ರಶ್ನೆ ಕೇಳ್ತಾರಲ್ಲ, ನೀವ್ ಆ ತರ ಕೇಳ್ತಾ ಇದ್ದೀರಾ. ಅಕ್ಕ, ನಾನ್ ನಿಮ್ಗೆ ಎಷ್ಟು ಸತಿ ಹೇಳಿದೀನಿ, ನೀವು ಈ ಮನೆ ಸೊಸೆ, ನೀವೇ ಈ ಮನೆ ದೀಪ ಹಚ್ಬೇಕು. ಬನ್ನಿ ದೀಪ ಹಚ್ಚಿ. ಲೀಲಾ ಪ್ಲೀಸ್. ನಾನು ಪ್ಲೀಸ್ ಅಂತಾನೆ ಕೇಳ್ತಾ ಇದ್ದೀನಿ. ಭಕ್ತಿಯಿಂದ ಈ ಮನೆಗೆ ಒಳ್ಳೇದಾಗ್ಲಿ, ನಂಗೆ ಆದಷ್ಟು ಬೇಗ ಎಲ್ಲ ನೆನ್ಪು ಬರ್ಲಿ ಅಂತ ಕೇಳ್ಕೊಂಡು ದೀಪ ಹಚ್ಚಿ ಪ್ಲೀಸ್ ಅಕ್ಕ. ಅಕ್ಕ ದೀಪ ಹಚ್ಚಿ. ಬನ್ನಿ. ಅಕ್ಕ ಏನಾಯ್ತು, ಯಾರನ್ನ ಹುಡುಕ್ತಾ ಇದ್ದೀರಾ? ಅದು ರೂಪನ ತಿಂಡಿ ಕರೆಯೋಣ ಅಂತ. ಕೆಲ್ಸ ಇತ್ತು ಅಂತ ರೂಪನ ವಿಶ್ವರೂಪ ಹತ್ರ ಕಳ್ಸಿದೀನಿ, ಅವ್ರು ಬರ್ತಾರೆ, ನೀನ್ ತಿಂಡಿ ಮಾಡಿ. ಒಂದ್ ನಿಮಿಷ, ಅಂತರಾಗ ಸಾಂಬಾರ್ ಹಾಕ್ಬೇಡ, ಅವಳಿಗೆ ಇಷ್ಟ ಆಗಲ್ಲ. ಐಮ್ ಸಾರಿ, ಅಂದ್ರೆ ಮುಂಚೆ ನಿಮ್ಗೆ ಸಾಂಬಾರ್ ಇಷ್ಟ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಪರವಾಗಿಲ್ಲ, ಆಕ್ಚುಲಿ ನನಗೂ ಬೇಳೆ ಸಾಂಬಾರ್ ಅಂದ್ರೆ ಇಷ್ಟ ಇಲ್ಲ. ಹಾಗಿದ್ರೆ ನಾನು ಇದನ್ನ ಬಡಿಸಲ್ಲ, ಚಟ್ನಿ ಬಡಿಸ್ತೀನಿ. ನೀವು ತಿಂಡಿ ಮಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಮಾತಾಡ್ಬೇಕು ಅನ್ನಿಸ್ತಾ ಇದೆ, ಆದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ಅಭಿ, ನೀನ್ ಯಾಕೆ ಇಷ್ಟೊಂದು ಮಾತಾಡ್ತೀಯ? ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಹೇಳಿದ್ದು ನನ್ನ ಕಿವಿಲಿ ಇನ್ನೂ ಹಾಗೆ ಇದೆ. ಇವತ್ತು ನಾನಿದ್ದೀನಿ, ನೀನಿದ್ಯಾ, ಮಾತಾಡೋ ಮನಸ್ಸಿದೆ. ಆದ್ರೆ ನನ್ನ ಮಾತು ಯಾವುದು ನಿನ್ ಮನ್ಸಿಗೆ ತಾಕ್ತಾ ಇಲ್ಲ ಅನ್ನೋ ನೋವನ್ನು ನಾನು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಿನ್ ಧ್ವನಿ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಹೇಗೂ ಸಮಾಧಾನವಾಗಿದ್ಯಾ? ಹಾಗೆ ಇನ್ನೊಂದ್ ಸ್ವಲ್ಪ ಏನಾದ್ರೂ ಮಾತಾಡ್ತಾ ಇರ್ತೀನಿ. ಟ್ಯಾಬ್ಲೆಟ್ಟು, ಮೆಡಿಕೇಶನು ಇದೆಲ್ಲ ಸ್ವಲ್ಪ ಇರಿಟೇಟ್ ಆಗ್ತದೆ ಅನ್ಸುತ್ತೆ. ಯಾರಿಗೂ ಅಭ್ಯಾಸ ಇರಲ್ವಲ್ಲ, ಸೊ ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ನೋ ಚಾಯ್ಸ್. ನಾನು ಎಸ್ ಎಲ್ಲ ಹೇಳಿದ್ದೀನಿ, ನಿಂತ ಮಾತಾಡ್ಬೇಡ ಅಂತ. ಮೇಲೆ ನೋಡು, ತೋ ನೀರು ಕುಡಿ, ನೀರು ಕುಡಿ. ಮೇಲೆ ಮೇಲೆ ನೋಡು, ಮೇಲೆ ನೋಡು, ಮೇಲೆ. ನನ್ನ ಮಾತು ಕೇಳಲ್ಲ, ಇನ್ನೂ ಸ್ವಲ್ಪ ನೀರು ಬೇಕಾ? ತೋ ಬಿಪಿಗೆ ಓಕೆನೋ? ಸಾರಿ, ಅದು ನಿಮಗೆ ನೆಟ್ಟಿಗತ್ತಲ್ಲ, ಏನಿಲ್ಲ ಆಗ್ಬಿಡ್ತು ಅನ್ನೋ ಇನ್ಸ್ಟಿಂಕ್ಟಲ್ಲಿ ರಿಯಾಕ್ಟ್ ಮಾಡ್ಬಿಟ್ಟೆ ಅಷ್ಟೇನೆ. ಪ್ಲೀಸ್ ಡೋಂಟ್ ಮೈಂಡ್. ಪರವಾಗಿಲ್ಲ, ಕೂತ್ಕೊಳ್ಳಿ. ನಾನು ನಿಮ್ಮನ್ನ ಅಂತರ ಅಂತ ಕರಿಬರಿ ಬರಿ ಪ್ಲೀಸ್ ತಿಂಡಿ ಮಾಡಿ. ನಾನು ನಿಮ್ಮ ಮನೆಗೆ ಬಂದಾಗ ಯಾರೂ ನೆನಪಿರಲಿಲ್ಲ, ಈಗಲೂ ನೆನಪಿಲ್ಲ. ನಾನು ಮನೆಗೆ ಬಂದಾಗಿಂದ ವಿಶ್ವರೂಪ್ ನನ್ನನ್ನು ಮೇಡಮ್ ಅಂತ ಕರೀತಿದ್ದಾರೆ, ಕೆಲವರು ಅತ್ತೆ ಅಂತ ಕರೀತಿದ್ದಾರೆ, ಲೀಲಾ ನನ್ನನ್ನು ಅಕ್ಕ ಅಂತ ಕರೀತಿದ್ದಾಳೆ. ಹಾಗಿದ್ದಾಗ ನೀವು ಅಂತರ ಅಂತ ಕರೆಯೋದ್ರಿಂದ ನಿಮಗೆ ಖುಷಿ ಕೊಡುತ್ತೆ ಅಂದರೆ ತುಂಬಾ ಗ್ಯಾಪ್ ಆದ್ಮೇಲೆ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಮನೆ ಹಾಳು ಕೆಲಸ ಮಾಡೋದಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಯಾರ ಕೈಗೂ ಸಿಕ್ಕಾಕೊಳ್ಳದೆ ಸಕ್ಸಸ್ ಸಿಗೋ ಹಾಗೆ ಮಾಡಪ್ಪ. ಅಂತರಂಗ್ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ನಾನೇ ತಂದಿದ್ದೀನಿ, ಬಟ್ ಒಂದು ಮಾತ್ರ ಮಿಸ್ ಆದ್ರು ತುಂಬಾ ಕಷ್ಟ ಅಂತ ಡಾಕ್ಟರ್ ಹೇಳಿದ್ದಾರೆ. ಸರ್, ಅದನ್ನ ನೀಲೆ ಮೇಡಮ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಸರ್. ಒರಿಜಿನಲ್ ಡೂಪ್ಲಿಕೇಟ್ ನೀವಿರ್ಬೇಕಾಗಿರೋ ಜಾಗ ನೀವು ನನ್ನ ಜೊತೆ ಬನ್ನಿ.
ಹಾಗ್ ಬೈದ್ರೆ ತಿರುಗಿಸಿ ಹೇಗ್ ಉತ್ತರ ಕೊಡ್ಬೇಕು ಅನ್ನೋದನ್ನ ಲೀಲಾತೆ ಹೇಳ್ಕೊಟ್ಟಿದ್ದಾರೆ. ಆದ್ರೆ ನನ್ ಜೀವನ ಸರಿ ಮಾಡಿ ಲೀಲಾತೆ ಜೀವನನೇ ಹೀಗಾಗೋಗ್ತಿದ್ಯಲ್ಲ ಅನ್ನೋದೇ ಯೋಚನೆ ಅಜ್ಜಿ. ಲಕ್ಷ್ಮಿ, ನಾನೇನ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದೀನಿ ಅಂತ ಅನ್ಕೊಂಡಿದೀಯಾ? ನನಗೂ ಎಲ್ಲ ಕಾಣ್ತಾ ಇದೆ. ಅದ್ರ ಮೇಲೆ ಒಬ್ಬ ಇದಾನಲ್ಲ, ಅವನಿಗೆ ನಮಗ್ ಕಾಣದೆ ಇರೋದು ಕಾಣುತ್ತೆ. ನಮಗೆ ಯಾವ್ದ್ರಿಂದ ಒಳ್ಳೇದಾಗುತ್ತೆ ಅಂತ ಅವನಿಗನ್ಸುತ್ತೋ ಅದೇ ತರ ಕತೆ ಬರೀತಾನೆ. ನೀನು ಯೋಚನೆ ಮಾಡಬೇಡ, ಏನಾಗ್ತಿದ್ಯೋ ಅದೆಲ್ಲ ಒಳ್ಳೇದಕ್ಕೆ ಆಗ್ತಿದೆ, ಸಮಾಧಾನ ಮಾಡ್ಕೋ. ಅಜ್ಜಿ, ನಿಮ್ಮಷ್ಟು ಬುದ್ಧಿನೂ ನನಗಿಲ್ಲ, ಇಷ್ಟೊಂದು ಸಮಾಧಾನನೂ ಇಲ್ಲ. ಆದ್ರೆ ಲೀಲಾತೆ ಜೀವನ ಸರಿ ಹೋಗೋಕೆ ನನ್ನಿಂದ ಏನಾದ್ರೂ ಸಹಾಯ ಆಗೋದಿದ್ರೆ ನಾನು ಮಾಡ್ತಿದ್ದೆ. ಆದ್ರೆ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಜ್ಜಿ. ಆದ್ರೆ ಗೊತ್ತಿರೋದೊಂದೇ, ಲೀಲಾ ಅವರು ನನ್ನ ಅತ್ತೆ, ಅವರೇ ಮನೆ ಸೊಸೆ ಅಷ್ಟೇ. ಅದನ್ನ ಉಳಿಸ್ಕೊಳಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಜ್ಜಿ. ನೀವು ಒಂದೇ ಒಂದ್ ಮಾತು, ಹೀಗ್ ಮಾಡು ಅಂತ ಹೇಳಿ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ಕಣ್ಣು ಮುಚ್ಕೊಂಡು ಲೀಲಾ ಅತ್ತೆಗೋಸ್ಕರ ನಾನು ಅದನ್ನ ಮಾಡ್ತೀನಿ. ಎಂತ ವಿಪರ್ಯಾಸ ನೋಡು ಲಕ್ಷ್ಮಿ, ಎಲ್ಲ ಮರ್ತಿರೋಳು ಒಬ್ಳು, ಎಲ್ಲ ಮರ್ತಿರೋ ಹಾಗೆ ನಾಟಕ ಆಡ್ತಿರೋಳು ಇನ್ನೊಬ್ಳು. ಅವರಿಬ್ಬರ ಬಗ್ಗೆ ಯೋಚನೆ ಮಾಡಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಆದ್ರೆ ಅವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿರೋ ನನ್ ರಾಮ್ ಬಗ್ಗೆ ಯೋಚನೆ ಮಾಡಕ್ಕೆ ಒಬ್ರು ಇಲ್ಲ. ಅವನ್ ಧರ್ಮ ಸಂಕಟ ನನಗ್ ಮಾತ್ರ ಅರ್ಥ ಆಗೋದು. ಅಜ್ಜಿ, ಏನೇ ಅಂದ್ರು ಮನ್ಸಿಗೆ ನೆಮ್ಮದಿ ಇಲ್ಲ, ಸಮಾಧಾನನೂ ಆಗ್ತಿಲ್ಲ. ನೋಡು ಲಕ್ಷ್ಮಿ, ಪರಿಸ್ಥಿತಿನ ನಮ್ ಕೈಲಿ ನಿಯಂತ್ರಿಸಕ್ಕೆ ಸಾಧ್ಯ ಆಗದೆ ಇರೋವಾಗ ಅದು ತಾನಾಗೆ ಸರಿ ಹೋಗೋವರೆಗೂ ಆ ದೇವ್ರ ಹೆಸರು ಹೇಳ್ಕೊಂಡು ಕಾಯ್ಬೇಕು. ಅವನೇ ಎಲ್ಲ ನೋಡ್ಕೋತಾನೆ, ಎಲ್ಲ ಸರಿ ಹೋಗುತ್ತೆ. ನಾನೀಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಯಾಕೆ ಯಾಕೆ ಅಂದ್ರೆ ಅಂತರ ಅತ್ತೆಗೆ ಯಾವ್ದೋ ಕೊಡದೇ ಇರೋ ಮಾತ್ರ ಕೊಟ್ಟು ಒಂದೇ ಸಲಕ್ಕೆ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಬಾಯಿಗ್ ಬಂದಾಗ ಮಾತಾಡಿದ್ರೆ ಸುಮ್ನೆ ಇರಲ್ಲ ನಾನು. ನೀನ್ ಮಾತಾಡ್ಬೇಡ ಲೀಲಾ, ಮಾಡೋದೆಲ್ಲ ಮಾಡಿ ಮಳ್ಳಿ ತರ ಆಕ್ಟ್ ಮಾಡ್ತಾ ಇದೀಯ. ಅಂತರಾತೆ, ದಯವಿಟ್ಟು ಈ ಲೀಲಾನ ಯಾವುದೇ ಕಾರಣಕ್ಕೂ ನಂಬೇಡಿ. ನನಗೆ ನಿಮ್ಮ ಆರೋಗ್ಯದ್ದೇ ಚಿಂತೆ ಆಗಿದೆ. ನೀವು ನೋಡಿದ್ರೆ ನಮ್ ಯಾರ ಕೈಲೂ ಮಾತ್ರ ತಗೊಳ್ಳಲ್ಲ ಅಂತೀರ, ಈ ಲೀಲಾನೇ ಬೇಕು ಅಂತೀರ. ಆದ್ರೆ ಈ ಲೀಲಾ ಮಾಡಬಾರದ ಕೆಲಸ ಮಾಡ್ತಾಳೆ, ಏನು ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತಾಳೆ. ಗೋಮುಖ ವ್ಯಾಘ್ರ ಇವಳು. ಅತ್ತೆ, ಇವ್ರು ನಿಮಗ್ ಕೊಡಕ್ಕೆ ಅಂತ ಬಂದಿರೋ ಮಾತ್ರ ನೀರ್ ತಗೊಳ್ಳೋ ಮಾತ್ರ ಅಲ್ವೇ ಅಲ್ಲ. ನಾನು ಅಂತರ ಅಕ್ಕಂಗೆ ಈ ತರ ಕೆಲಸ ಮಾಡ್ತೀನ? ನೀವು ಯಾವ್ದೋ ವಿಷಯನ ಯಾವ್ದೋ ವಿಷಯಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀರಾ, ಇದು ಒಳ್ಳೇದಲ್ಲ. ಇದು ಅಂತರ ಅಕ್ಕಂಗೆ ಕೊಡ್ಬೇಕಾಗಿರೋ ಮಾತ್ರನೇ. ನಾನು ದಿನ ನನ್ನ ಕೈಯಾರೆ ಅವ್ರಿಗೆ ಮಾತ್ರ ಕೊಡ್ತೀನಿ. ಯಾವ ಟೈಮಿಗೆ ಯಾವ ಮಾತ್ರೆ ಕೊಡ್ಬೇಕು ಅಂತ ನೀಟಾಗಿ ಇಟ್ಟಿದ್ದೀನಿ. ನೀನ್ ಏನ್ ಹೇಳ್ತಿದ್ದೀರಾ, ಇದು ಅಂತರ ಹಾಕೊಂಡ್ ಕೊಡ್ಬೇಕಾಗಿರೋ ಮಾತ್ರನೇ. ಅಂತರ ಅತ್ತೆ, ಇವ್ರು ಬಾಕ್ಸ್ ಅಲ್ಲಿ ಇದ್ದ ಮಾತ್ರೆ ತೆಗೆದು ಬೇರೆ ಮಾತ್ರೆ ಇಡ್ತಾ ಇದ್ದಿದ್ದನ್ನ ನಾನೇ ನನ್ ಕಣ್ಣಾರ ನೋಡಿದೀನಿ. ಅದಕ್ಕೆ ನಾನೇ ಸಾಕ್ಷಿ. ಎಲ್ಲ ಮಾಡಿರೋ ನಿನ್ನ ಇನ್ನು ಈ ಮನೇಲಿ ಇಟ್ಕೊಂಡ್ರೆ ಅಂತರಾತೆ ಕೊಟ್ಟಿರೋ ಇದೇ ಮಾತ್ರನ ನಾಳೆ ಮನೆಯವ್ರಿಗೆ ಎಲ್ರಿಗೂ ತಿನ್ಸಿ ಇಡೀ ಮನೆನೇ ನಾಶ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹೌದಕ್ಕ, ಇವ್ರನ್ನ ಸುಮ್ನೆ ಬಿಡಬಾರ್ದು. ಈಗ್ಲೇ ಏಜೆ ಹತ್ರ ಕರ್ಕೊಂಡು ಹೋಗ್ಬೇಕು. ಮೊದ್ಲು ಇವ್ರನ್ನ ಮನೆಯಿಂದ ಆಚೆ ಹಾಕ್ಬೇಕು. ಅಂತರಾತೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅತ್ತೆ, ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗುತ್ತೆ. ಸರು, ನೀನ್ ಹೋಗಿ ಡಾಕ್ಟರ್ ಬರ್ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಮಾತ್ರೆ ತಗೊಂಬ.
ಇವಳನ್ನ ಏಜೆಗ್ ನಾನು ಒಪ್ಪಿಸ್ತೀನಿ. ಸರಿ ಅಕ್ಕ. ಅದೇ ನಿಮಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಬಂದಿಲ್ಲ ಅಲ್ವಾ? ಇವತ್ ಸತ್ಯ ಏನು ಅಂತ ನಾನ್ ನಿಮಗ್ ತೋರಿಸ್ತೀನಿ. ಬನ್ನಿ ನನ್ ಜೊತೆ. ಬಾಲೀಲ ಅಲ್ಲಮ್ಮ ಸರು, ನೀನಾಗೆ ತಪ್ಪು ಮಾಡಿ ಕಣ್ಣಾರ ನೋಡಿದೆ ಅಂತ ಹೇಳಕ್ಕೆ ನಿಂಗೆ ಹೇಗಮ್ಮ ಮನ್ಸು ಬಂತು? ಏನೇನೆಲ್ಲ ಮಾತಾಡ್ತೆ ಸರು ನೀನು? ನೀನ್ ಮಾಡಿರೋ ಕೆಲಸ ನೋಡಿ ನನಗೆ ಅಸಹ್ಯ ಅನಿಸ್ತಿದೆ. ಛೇ, ನೀನ್ ಮಾಡಿರೋ ಕೆಲಸದಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಎರಡು ಜೀವ ಅಪಾಯಕ್ಕೆ ಸಿಕ್ಕಾಕೋತಿದ್ವು. ಅಂತ ದ್ವೇಷ ಏನಮ್ಮ ನಿನಗೆ ಲೀಲ ಮೇಲೆ? ಅಂತರಾಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಪ್ಲೀಸ್, ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ವಿಷಯಕ್ಕೆ ಯಾರು ಜಗಳ ಮಾಡೋದು ಬೇಡ. ನನಗೆ ಈ ಜಗಳ, ಬೈಗಳ, ಕೋಪ ಅಂದ್ರೆ ತುಂಬಾನೇ ಇರಿಟೇಟ್ ಆಗುತ್ತೆ. ಪ್ಲೀಸ್, ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಸಮಸ್ಯೆಗಳು ಏನೇ ಇದ್ರೂ ಅದನ್ನ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಅದನ್ ಬಿಟ್ಟು ಈ ಜಗಳ ಎಲ್ಲ ಮಾಡೋದು ಬೇಡ. ಈ ಜಗಳದಿಂದ ನೋವೇ ಜಾಸ್ತಿ. ಆ ನೋವು ನನ್ನಿಂದ ಆಗ್ಬಾರ್ದು. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಎಲ್ರು ಹೋಗೋಣ. ರೂಪಾ, ಇನ್ನೊಂದ್ಸಲ ನನ್ಗೆ ಹೇಳ್ದೆ ಈ ಕೆಲಸ ಎಲ್ಲ ಮಾಡ್ಬೇಡ, ಹೋಗು. ಮೇಡಮ್, ನಿಜವಾಗ್ಲೂ ನಾನು ನಿಮ್ಗೆ ತಪ್ಪು ಮಾಡಿದ್ದೇನೆ ಅಂತ ಅನಿಸ್ತಿದ್ಯಾ? ನೋ ರೂಪಾ, ನಾಟ್ ಅಟ್ ಆಲ್. ನೀನು ತುಂಬ ಒಳ್ಳೆ ಕೆಲಸನೇ ಮಾಡಿದ್ಯಾ. ನೀನು ಬರದೇ ಹೋಗಿದ್ದಿದ್ರೆ ಲೀಲಾಗೆ ತಪ್ಪು ಅಂತ ಎಲ್ಲರೂ ನಂಬ್ತಿದ್ರು. ನನಗೆ ಗೊತ್ತು, ಲೀಲಾ ಯಾವತ್ತೂ ಅಂಥ ಕೆಲಸ ಮಾಡೋಳಲ್ಲ. ಯಾಕೆ ಅಂದರೆ ಅವಳು ನನ್ನನ್ನು ಇಷ್ಟು ದಿನ ನೋಡ್ಕೊಂಡಿದ್ದ ರೀತಿಲೇ ನನಗೆ ಆ ನಂಬಿಕೆ ಬಂದಿದೆ. ನೀನು ಬರದೇ ಹೋಗಿದ್ದಿದ್ರೆ ಲೀಲಾ ಮೇಲೆ ಎಲ್ಲರೂ ಸೇರ್ಕೊಂಡು ಆರೋಪ ಮಾಡಿಬಿಡ್ತಿದ್ರು. ಹೌದು ಮೇಡಮ್, ಆ ವಿಡಿಯೋ ಇಲ್ಲ ಅಂದಿದ್ರೆ ಅವ್ರು ನನ್ನ ಮೇಲೂ ಏನೋ ಒಂದು ಸುಳ್ಳು ಹೇಳಿ ಲೀಲಾ ಮೇಡಮ್ ಮೇಲೆ ತುಂಬ ಕೆಟ್ಟದಾಗಿ ಮಾತಾಡಿರೋರು. ನನಗೆ ಮೊದಲಿಂದನೂ ಅನುಮಾನ ಇತ್ತು ರೂಪಾ. ಹಾಗೆಲ್ಲ ಹೇಳ್ಬಾರ್ದು ವಿಶ್ವರೂಪ್. ಮೊದಲು ರೂಪಾನ ಕರೆದು ಹೀಗೆಲ್ಲ ಮಾಡ್ಬೇಡ ಅಂತ ಬುದ್ಧಿ ಹೇಳ್ಬೇಕು. ಅಲ್ಲ ಮೇಡಮ್, ಸತ್ಯನ ಯಾರಾದ್ರೂ ಮುಚ್ಚಿಡ್ತಾರ? ನೀವು ಈ ತರ ಅವ್ರು ಮಾಡಿದ ತಪ್ಪನ್ನ ಮುಚ್ಚಿಟ್ಕೊಂಡು ಇವತ್ತು ನೀವು ನೋವಲ್ಲಿದ್ದೀರಾ? ಅವ್ರು ತಪ್ಪು ಮಾಡಿದ ಮೊದಲನೇ ದಿನನೇ ಈ ತರ ಬುದ್ಧಿ ಕಲಿಸಿದ್ರೆ ಇವತ್ತು ಮನೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅದ್ ಹಾಗಲ್ಲ ವಿಶ್ವರೂಪ್. ನೀವು ಸುಮ್ನೆ ಇರಿ ಮೇಡಮ್, ಹೀಗೆಲ್ಲ ಮಾತಾಡಿ ನಂಗೆ ಹರ್ಟ್ ಮಾಡ್ಬೇಡಿ. ಇವತ್ತಲ್ಲಿ ರೂಪ ಇದ್ದಿದ್ದಕ್ಕಾಯ್ತು, ಇಲ್ದಿದ್ರೆ ಅವರೆಲ್ಲ ಸೇರಿ ನಿಮ್ಮೆಲ್ಲ ಗೂಬೆ ಕೂರಿಸ್ತಿದ್ರು. ಆಮೇಲೆ ನೀವು ಕೂತ್ಕೊಂಡು ನನ್ನ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ ಅಂತ ಒಂದು ಮೂಲೆಯಲ್ಲಿ ಕೂತಾಳ್ಬೇಕಾಗಿತ್ತು. ರೂಪ ತರ ಹುಡುಗಿ ಪ್ರತಿ ಮನೆಯಲ್ಲಿ ಇದ್ರೆ ಎಷ್ಟು ಚೆನ್ನ ಅಲ್ವಾ? ಪ್ರತಿ ಮನೆಯಲ್ಲಿ ಇಲ್ದಿದ್ರು ಪರವಾಗಿಲ್ಲ, ನಮ್ಮನೆಯಲ್ಲಿದ್ರೆ ನನ್ನ ಲೈಫ್ ಜಿಂಗಲಾಗುತ್ತೆ, ಏನಂತೀರ? ಸುಮ್ಮನಿರಿ ವಿಶ್ವರೂಪ್, ನಿಮ್ ಹುಡುಗಿನ ಹೊಗಳಕ್ಕೆ ಒಂದ್ ಚಾನ್ಸ್ ಸಿಕ್ಕರೆ ಸಾಕು, ನೀಟಾಗಿ ಉಪಯೋಗಿಸ್ಕೋತೀರ. ಏಜೆ ಸರುಗೆ ಏನ್ ಮಾಡ್ತಾರೆ ಅಂತ ನಂಗೆ ಟೆನ್ಷನ್ ಆಗ್ತಿದೆ. ಅಂತರ ಅಕ್ಕನು ಕೂಡ ಈ ತರ ಮಾತಾಡಬಾರ್ದಾಗಿತ್ತು. ಮೇಡಮ್, ಸತ್ಯ ಮಾಡಿ ಒಂದು ಮಾತು ಹೇಳ್ತೀನಿ. ಅಂತರ ಮೇಡಮ್ ಈ ಮನೆಗೆ ಬಂದಾಗ ನಾನು ನಿಮ್ಗೇನು ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಬಂದಿದ್ದು ನಿಮ್ಮನ್ನ ಕಾಪಾಡಕ್ಕಂತ ನಂಗೆ ಅನಿಸ್ತಿದೆ ಮೇಡಮ್. ಅವ್ರು ನಿಮ್ಮ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನೋಡಿ, ಅವ್ರು ನಿಮ್ಮನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ನನ್ನನ್ನು ಹಚ್ಕೊಂಡು ಏನು ಪ್ರಯೋಜನ ವಿಶ್ವರೂಪ್? ಅವ್ರು ಮೊದಲು ಈ ಮನೇನ ಹಚ್ಕೋಬೇಕು, ಏಜೆನ ಹಚ್ಕೋಬೇಕು, ಈ ಮನೆಯವರೆಲ್ಲರನ್ನು ಗುರುತಿಸ್ಬೇಕು. ಆಗ್ಲೇ ನೀವೆಲ್ಲರೂ ಖುಷಿಯಾಗಿರೋದಕ್ಕೆ ಸಾಧ್ಯ. ಮೇಡಮ್ ಏನು ಹೇಳಿದ್ರು ಇನ್ನೊಂದ್ಸಲ ಹೇಳಿ. ಯಾಕೆ ವಿಶ್ವರೂಪ್? ಅಲ್ಲ, ನೀವು ಚೆನ್ನಾಗಿರಕ್ಕೆ ಸಾಧ್ಯ, ನಾವೆಲ್ಲರೂ ಚೆನ್ನಾಗಿರಕ್ಕೆ ಸಾಧ್ಯ ಅಂತ ಯಾಕೆ ಹೇಳಿಲ್ಲ?
ಬಾಯ್ ಸ್ಲಿಪ್ ಆಗಿ ಬಂದ್ಬಿಡ್ತು ವಿಶ್ವರು. ಇಲ್ಲ ಮೇಡಮ್, ನೀವು ಬೇರೆ ಅರ್ಥದಲ್ಲಿ ಹೇಳಿದ್ರಿ, ನಂಗೆ ನಿಜ ಗೊತ್ತಾಗ್ಬೇಕು, ನಿಜ ಹೇಳಿ. ಅಯ್ಯೋ, ನಿಜವಾಗ್ಲೂ ಬಾಯ್ ತಪ್ಪು ಹೇಳಿದ್ದು. ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿರೋಣ ಆಯ್ತಾ? ಇದು ಇದು ನಮ್ಮ ಲೀಲಾ ಮೇಡಮ್ ಅಂದ್ರಿ. ಸರಿ ಮೇಡಮ್, ಈಗ ಬಾಸ್ ನಿಮ್ಮನ್ನು ಕರೆದು ಮುಗಿಸಿದ ಮೇಲೆ ನಾಳೆ ಪೇಪರಲ್ಲಿ ಬರುತ್ತೆ, ಕುಶಲತೆಗೆ ಮತ್ತೆ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿರುವಂತ ಏಕೈಕ ಡೆಡ್ ಬಾಡಿ ಸರು ಅವರದ್ದು ಅಂತ. ವಿಶ್ವರು, ನಾನು ನಿಜವಾಗ್ಲೂ ಸತ್ತೋಗ್ತೀನ? ಡೌಟ್ ಇಲ್ಲ ಮೇಡಮ್. ಯಾಕೆ ಹೇಳಿ? ಯಾಕೆ? ಯಾಕಂದ್ರೆ ಬಾಸ್ ನಿಮ್ಮನ್ನ ರೂಮಿಗೆ ಕರೀತಿದ್ದಾರೆ. ಈಗಲೇ ಹೋಗ್ಬೇಕಂತೆ, ಪಾಪ ಬಾಸ್ ಕಾಯ್ತಾ ಇದ್ದಾರಲ್ವಾ. ಅಡ್ವಾನ್ಸ್ ರೆಸ್ಟ್ ಇನ್ ಪೀಸ್. ಓಹ್ ಸಾರಿ, ಗುಡ್ ಬೈ. ಅಕ್ಕ, ನಾನು ಹೋದ್ಮೇಲೆ ನಮ್ಮ ಮನೆಯವ್ರಿಗೆಲ್ಲ ವಿಷಯ ಮುಟ್ಟಿಸ್ಬಿಡಿ. ಪಾಪ ನಿನ್ ಗಂಡ ನನ್ ತರನೆ ಸ್ವಲ್ಪ ಮುದ್ದು ಮುದ್ದಾಗಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಲೇಟಾಗಿ ಹೋದ್ರೆ ಫೋರ್ಸ್ ಆಗಿ ಸಾಯಿಸ್ಬಿಡ್ಬೋದು. ಬೇಗ ಹೋಗ್ತೀನಿ, ಸ್ಮೂತಾಗಿ ಸಾಯಿಸ್ತಾರೆ, ಹೋಗಿ ಬರ್ತೀನಿ ಅಕ್ಕ. ಅಯ್ಯಯ್ಯೋ, ಇಲ್ಲ ಹೋಗ್ತೀನಿ. ಎಲ್ಲಿಗೆ ಪಯಣ? ಯಾವುದು ಸರಿ ಹೇಳಿ ಅಕ್ಕ. ಸೆಂಡ್ ಆಫ್ ಮಾಡೋದಿಕ್ಕೆ ಕರಿತಿದ್ದೀರಾ? ಅದಲ್ಲ, ಯಾವುದೇ ಕಾರಣಕ್ಕೂ ನನ್ನ ಹೆಸರು. ಸರು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದೇ ಸೂರು ಕೆಳಗಿದ್ರೆ ಅದನ್ನ ಮನೆ ಅಂತಾರೆ. ಮನೆಯಲ್ಲಿ ಸಂದರ್ಭಕ್ಕಿಂತ ಸಂಬಂಧಗಳಿಗೆ ಬೆಲೆ ಜಾಸ್ತಿ ಕೊಡ್ಬೇಕು. ಸಂದರ್ಭಕ್ಕೆ ಬೆಲೆ ಕೊಡೋರ್ನ ಸಮಯ ಸಾಧಕರು ಅಂತಾರೆ, ಅದೇ ಸಂಬಂಧಕ್ಕೆ ಬೆಲೆ ಕೊಡೋರ್ನ ಸಂಸ್ಕಾರವಂತರು ಅಂತಾರೆ. ನಮಗೆಲ್ಲ ಈ ಮನೆ ಸಂಸ್ಕಾರ ಕಲಿಸುತ್ತೆ. ಅಂತ ಮನೆಯಲ್ಲಿ ಇರೋರಲ್ಲಿ ಯಾರೊಬ್ಬರನ್ನು ದೂರ ಮಾಡೋದಾಗ್ಲಿ, ಮನೆಯಿಂದ ಹೊರಗೆ ಕಳಿಸೋದಾಗ್ಲಿ, ಅಥವಾ ಕೀಳಾಗಿ ನೋಡೋದಾಗ್ಲಿ ಪ್ರಯತ್ನ ಮಾಡಿದ್ರೆ ಇಡೀ ಮನೆಯೇ ಬಿದ್ದೋಗುತ್ತೆ. ಇದೇ ಥರ ಮೊದಲಿಂದನೂ ಲೀಲನ್ನ ಒಪ್ಕೊಳ್ಳೋದು ನಿನಗೆ ಕಷ್ಟ ಆಗ್ತಾ ಇತ್ತು ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಅವಳನ್ನ ಈ ಮನೆಯಿಂದ ಕಿತ್ತು ಹೊರಗೆ ಹಾಕ್ಬೇಕು ಅನ್ನೋ ಯೋಚನೆ ಬಂತಲ್ಲ, ಅದು ಅದು ನೀನು ಮಾಡಿದ ದೊಡ್ಡ ತಪ್ಪು. ನೋಡು ಸರು, ಇವತ್ತು ಈ ಮನೆ ನಿಲ್ಲದಕ್ಕೆ ನಾಲ್ಕು ಕಂಬ ಬೇಕು ಅನ್ನೋದಾದ್ರೆ ಲೀಲಾ ಲೀಲಾ ಒಂದು ಕಂಬ. ಕಂಬ ನಿನಗೆ ಒಪ್ಪಿಗೆ ಇದೆಯೋ ಇಲ್ವೋ, ನಿನಗೆ ಬೇಕೋ ಬೇಡವೋ, ಯಾರು ಒಪ್ಪಲಿ ಬಿಡ್ಲಿ, ಲೀಲಾ ನನ್ನ ನನ್ನ ಈ ಮನೆಗೆ ಸೇರಿದವಳು. ಇದೇ ವಿಷಯ ನಾನು ನಿನಗೆ ಬೇರೆ ಥರನೂ ಹೇಳುವುದು, ಆದರೆ ನೀನು ಈ ಮನೆಯವಳು ಅನ್ನೋ ಪ್ರೀತಿಗೋಸ್ಕರ ಸಮಾಧಾನದಿಂದ ಹೇಳಿದ್ದೀನಿ. ಇನ್ನು ಮುಂದಾದರೂ ನಿನ್ನನ್ನು ನಿಂತಿದ್ಕೋ. ಓಕೆ ವಿಜಯ್. ಸರಿ ವಿಜಯ್, ಥ್ಯಾಂಕ್ ಯು ವಿಜಯ್.